ನಮಸ್ತೆ ವೀಕ್ಷಕರೇ ಸ್ಪಂದನ ವಾಹಿನಿಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ ಇವತ್ತು ನಾವು ಚರ್ಚೆ ಮಾಡ್ತಾ ಇರುವಂಥ ವಿಚಾರ ಬಹಳ ವಿಷಾದನೀಯವಾದಂತಹ ಒಂದು ಘಟನೆಯ ಬಗ್ಗೆ ಒಂದು ದುರಂತದ ಬಗ್ಗೆ ವೀಕ್ಷಕರೇ ಏನು ಕಳೆದ ವರ್ಷ ಇದೇ ದಿನ ಜೂನ್ ಇಪ್ಪತ್ತೊಂದನೇ ತಾರೀಕಿಗೆ ಎಲ್ಲೆಡೆ ಯೋಗ ದಿನವಾಗಿದ್ದರೆ ಕುಂದಾಪುರ ತಾಲೂಕಿನ ಮೌವಾಡಿ ಅನ್ನುವಂಥ ಒಂದು ಪ್ರದೇಶದಲ್ಲಿ ಒಂದು ದುರಂತ ನಡೆದು ಹೋಗುತ್ತೆ ಅದು ಬಹಳ ಎಷ್ಟು ಎಷ್ಟೊಂದು ಕ್ರೂರವಾದಂತಹ ದುರಂತ ಅಂತ ಹೇಳಿದರೆ ಒಂದೇ ಶಾಲೆಯ ವಾಹನದಲ್ಲಿರುವಂತಹ ಒಂದೊಂದೇ ಮನೆ ಎರಡೆರಡು ಮಕ್ಕಳಂತೆ ಎಂಟು ಜನ ಮಕ್ಕಳು ಒಂದು ಅಪಘಾತದಲ್ಲಿ ಸಾವಿಗೀಡಾಗ್ತಾರೆ ವೀಕ್ಷಕರ ಇವತ್ತಿಗೆ ಕರೆಕ್ಟಾಗಿ ಒಂದು ವರ್ಷ ಆಗಿದೆ ಆದರೆ ಒಂದು ಶಾಲಾ ಆಡಳಿತ ವ್ಯವಸ್ಥಾಪನಾ ಸಮಿತಿ ಇರ್ಬೋದು ಅಥವಾ ಸರ್ಕಾರಿ ಇಲಾಖೆಗಳಿರ್ಬೋದು ಅಥವಾ ಸರ್ಕಾರ ಇರ್ಬೋದು ಅಥವಾ ಶಾಲಾ ಮಕ್ಕಳ ಪೋಷಕರು ಇರ್ಬೋದು ಯಾವ ನಿಟ್ಟಿನಲ್ಲಿ ಎಚ್ಚರಿಕೆಯ ಜಾಗೃತಿಯ ಒಂದು ಕ್ರಮಗಳನ್ನು ಕೈಗೊಳ್ಳುತ್ತಾರೆ ಮಕ್ಕಳನ್ನು ಶಾಲೆ ಕಳಿಸ್ಬೇಕಾದ್ರೆ ಯಾವ ರೀತಿಯ ಜವಾಬ್ದಾರಿಗಳನ್ನ ಪಡ್ಕೊಳ್ತಾರೆ ಹೊಂದಿಕೊಳ್ತಾರೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾದಂತಹ ವಿಚಾರ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ನಾವು ಸಾಕಷ್ಟು ಚರ್ಚೆಗಳನ್ನು ನಾವು ಮಾಡ್ತೇವೆ ವೀಕ್ಷಕರು ಇದೊಂದು ದುರ್ಘಟನೆ ಇದೊಂದು ಒಳ್ಳೆಯ ವಿಚಾರ ಅಲ್ಲ ಅನ್ನುವಂಥದ್ದು ನಮ್ಮ ಗಮನದಲ್ಲಿದೆ ಆದರೆ ಅಂತಹ ಒಂದು ಘಟನೆಯ ನಂತರವೂ ಕೂಡ ನಾವು ಎಷ್ಟು ಜಾಗೃತರಾಗಿದ್ದೇವೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಬಹಳ ಮುಖ್ಯ ಆಗ್ತದೆ ವೀಕ್ಷಕರು ಆ ನಿಟ್ಟಿನಲ್ಲಿ ನಾವು ಇವತ್ತಿನ ಈ ಚರ್ಚೆಯನ್ನು ಏನು ಹಮ್ಮಿಕೊಳ್ತಾ ಇದ್ದೇವೆ ನಮ್ಮ ಜೊತೆಗೆ ಈ ಚರ್ಚೆಯಲ್ಲಿ ಭಾಗವಹಿಸಲಿ ಮುಖ್ಯ ಅತಿಥಿಗಳಾಗಿ ಸ್ಪಂದನ ವಾಹಿನಿಗೆ ಆಗಮಿಸಿದ್ದಾರೆ ಅವರು ಖ್ಯಾತ ಚಿಂತಕರು ಸಾಮಾಜಿಕ ಕಳಕಳಿಯನ್ನು ಹೊಂದಿದವರು ಹೌದು ಶ್ರೀರಾಜ್ ಗುಡಿಯವರು ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ ನಮಸ್ತೆ ಶ್ರೀರಾಜ್ ಗುಡಿಯವರು ವೀಕ್ಷಕರೇ ನಮ್ಮ ಚರ್ಚೆಗೆ ಮುನ್ನ ಆ ಒಂದನೇ ತಾರೀಕು ಕಳೆದ ವರ್ಷ ಎರಡು ಸಾವಿರದ ಹದಿನಾರು ಜೂನ್ ಇಪ್ಪತ್ತೊಂದನೇ ತಾರೀಕಿಗೆ ನಡೆದ ದುರ್ಘಟನೆಯ ಬಗ್ಗೆ ಒಂದು ಆವತ್ತು ನಾವು ಏನು ಮಾಡಿದ್ದೀವಿ ಒಂದು ಸುದ್ದಿಯನ್ನು ಮಾಡಿದ್ದೇವೆ ಅದನ್ನು ನೋಡ್ಕೊಂಡು ಬರೋಣ ಅಯ್ಯೋ ವಿಧಿಯೇ ನಿನ್ನ ಅಟ್ಟಹಾಸಕ್ಕೆ ಸ್ವಲ್ಪವೂ ಕರುಣೆ ಇಲ್ಲವೇ ಹೌದು ಜವರಾಯನ ಕ್ರೌರಕ್ಕೆ ಕುಂದಾಪುರದಲ್ಲಿ ಎಂಟು ಕಂದಮಗಳು ಪ್ರಾಣ ತೆದ್ದರು ಎಂದಿನಂತೆ ಉತ್ಸಾಹದಿಂದ ಬೆನ್ನಿಗೆ ಚೀಲ ಏರಿಸಿ ಅಮ್ಮನಿಗೆ ತಾಟ ಮಾಡಿ ಶಾಲೆಗೆಂದು ಓಮಿನಿ ಕಾರಲ್ಲಿ ಹೊರಟ ಆ ಹದಿನಾರು ಪುಟಾಣಿಗಳಿಗೆ ಅರಿವೇ ಇರಲಿಲ್ಲ ಇದು ತಮ್ಮ ಶಾಲೆಯ ಕಡೆ ಕೊನೆಯ ಪ್ರಯಾಣ ಎಂದು ಎಲ್ಲ ಮಕ್ಕಳನ್ನ ಹತ್ತಿಸಿ ಓಮಿನಿ ಕುಂದಾಪುರದ ಮೊವಾಡಿ ಕ್ರಾಸ್ ಸಮೀಪ ರಾಷ್ಟೀಯ ಹೆದ್ದಾರಿ ಅರವತ್ತಾರರಲ್ಲಿ ಸಾಗುತ್ತಿರುವಾಗ ಎದುರಿನಿಂದ ಬರ್ತಿದ್ದ ಖಾಸಗಿ ಬಸ್ ಒಂದಕ್ಕೆ ಭೀಕರವಾಗಿ ಡಿಕ್ಕಿ ಹೊಡೆಯಿತು ಡಿಕ್ಕಿ ರಭಸಕ್ಕೆ ಓಮಿನಿ ನಜ್ಜುಗುಜ್ಜಾಗಿ ಒಳಗಿದ್ದ ಪುಟಾಣಿಗಳೆಲ್ಲರೂ ಕ್ಷಣಾರ್ಧದಲ್ಲೇ ರಕ್ತದ ಮಡುವಲ್ಲಿ ಒದ್ದಾಡಿ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ರು ಮೂವರು ಆಸ್ಪತ್ರೆ ಮಾರ್ಗ ಮಧ್ಯದಲ್ಲೇ ಕೊನೆಯುಸಿರಳೆದರೆ ಮತ್ತೆ ಮೂವರು ಆಸ್ಪತ್ರೆಯಲ್ಲಿ ಅಸುಮೀಗಿದ್ದಾರೆ ಉಳಿದ ಏಳು ವಿದ್ಯಾರ್ಥಿಗಳ ಸ್ಥಿತಿ ಗಂಭೀರವಾಗಿದ್ದು ಇಬ್ಬರ ಪರಿಸ್ಥಿತಿ ಚಿಂತಾಜನಕವಾಗಿದೆ ಹೆಚ್ಚಿನ ಚಿಕಿತ್ಸೆಗಾಗಿ ಮಣಿಪಾಲಕ್ಕೆ ದಾಖಲಿಸಲಾಗಿದೆ ಘಟನೆ ತಿಳಿಯುತ್ತಿದ್ದಂತೆ ಉಡುಪಿ ಎಸ್ಪಿ ಅಣ್ಣಾಮಲೈ ಮತ್ತು ತಂಡ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಮೃತ ವಿದ್ಯಾರ್ಥಿಗಳ ಮರಣೋತ್ತರ ಪರೀಕ್ಷೆ ನಡೆಸಿ ಪೋಷಕರಿಗೆ ನಾಳೆ ಬೆಳಗ್ಗೆ ಒಳಗೆ ಆದಷ್ಟು ಬೇಗ ಮೃತದೇಹ ನೀಡುವ ಪ್ರಯತ್ನ ಮಾಡಲಾಗುವುದು ಎಂದರು ಘಟನೆಯ ಬಗ್ಗೆ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಲಾಗುವುದು ಎಂದರು ಮಾತನಾಡೋಕೆ ಟೈಮ್ ಇಲ್ಲ ಇದಕ್ಕೆ ಪೂರ್ತಿ ಡೇ ಆಫ್ಟರ್ ವಿ ಸಿ ವೆರಿ ಟಾಪ್ ಆಕ್ಷನ್ ಫ್ರಮ್ ಆಸ್ ವೆರಿ ವೆರಿ ಟಾಪ್ ಆಕ್ಷನ್ ವಿ ವಿಟ್ 40% ಮಾರ್ಕೆಟಿಂಗ್ ಜೊತೆ ಮಾತನಾಡೋಣ ಬಟ್ ಆಸಫ್ ನೌ आवर ಹಾಟ್ ಸಲ್ಟ್ ಆಫ್ ಬಿವಿ ನಮಗೂ ಪೇರೆಂಟ್ ಜೊತೆ ಬೇಜಾದಲ್ಲಿ ಇದಾರೆ ಅಷ್ಟೇ ಬೇಜಾದಲ್ಲಿ ಇದಾರೆ ಅಲ್ಸತೆ ನಮ ಹೋಲ್ ಎಯಿಮ್ ಇಸ್ ಟು ಸ್ಪೀಡ್ ಅಪ್ ದ ಪ್ರೋಸೆಸ್ ಬೇಗ पोस्टमॉर्टಮ್ ಮಾಡಿ ಬಾಡಿ ಔರ್ ಕೈನಾಡಿ ಕೊಡ್ಬೇಕು ಏನೇ RMDL ಮೆಷರ್ಸ್ ಕರೆಕ್ಟಿವ್ ಮೆಷರ್ಸ್ ಬೇಕೋ ಫ್ರಮ್ ಟುಮಾರೋ ಮಾರ್ನಿಂಗ್ ಇಟ್ ಇಸ್ ಆಪಘಾತಕ್ಕೆ ಓಮಿನಿ ಚಾಲಕನ ಅಜಾಗರೂಕ ಚಾಲನಿಯೇ ಕಾರಣ ಅನ್ನಲಾಗಿದೆ ಐದು ಜನರನ್ನ ಸಾಗಿಸುವ ಸಾಮರ್ಥ್ಯದ ಈ ವಾಹನದಲ್ಲಿ ಮಿತಿಗಿಂತ ಹೆಚ್ಚು ಹದಿನೆಂಟು ಮಂದಿಯನ್ನು ಸಾಗಿಸಲಾಗುತ್ತಿತ್ತು ತ್ರಾಸಿಯ ಬಾಸ್ಕೋ ಶಾಲೆಗೆ ತೆರಳುತ್ತಿದ್ದ ಓಮಿನಿ ಇದಾಗಿದ್ದು ಚಾಲಕ ಮತ್ತು ಶಿಕ್ಷಕಿಯೂ ಆಗಿರುವ ಆತನ ಪತ್ನಿ ಮತ್ತು ಹದಿನಾರು ವಿದ್ಯಾರ್ಥಿಗಳು ಪಯಣಿಸುತ್ತಿದ್ದರು ಮಾಡಿದವರು ಹೆಚ್ಚಿನ ಮಕ್ಕಳು ತಲ್ಲೂರು ಹೆಮ್ಮಾಡಿ ಪರಿಸರದವರಾಗಿದ್ದಾರೆ ಮೃತ ಮಕ್ಕಳೆಲ್ಲರೂ ನರ್ಸರಿ ಎಲ್ಕೆಜಿ ಯುಕೆಜಿ ಮುಂತಾದ ತರಗತಿಗಳಿಗೆ ಸೇರಿದವರು ಮೃತ ಎಂಟು ವಿದ್ಯಾರ್ಥಿಗಳ ಪೈಕಿ ಆರು ಮಂದಿ ಬಾಲಕಿಯರು ಇಬ್ಬರು ಬಾಲಕರು ನಿಖಿತಾ ಕೆಲ್ಸಿನಾ ಅನನ್ಯಾ ಅನ್ಸಿತಾ ಸೆಲಿಟಾ ಅಲ್ವಿಟಾ ರಾಜನ್ ಡೆಲ್ವಿ ಮೃತ ದುರ್ದೇವಿಗಳಾಗಿದ್ದಾರೆ ಮಣಿಪಾಲ ಆಸ್ಪತ್ರೆಯಲ್ಲಿ ಕಿಕ್ಕಿರಿದು ತುಂಬಿದ ಮಕ್ಕಳ ಪೋಷಕರ ಆಕ್ರಂದನ ನೋಡುಗರ ಕಣ್ಣಾಲಿಗಳಲ್ಲಿ ನೀರು ಜಿನುಗಿಸುತ್ತಿತ್ತು ಘಟನೆ ತಿಳಿದು ಮಣಿಪಾಲಕ್ಕೆ ಭೇಟಿ ನೀಡಿದ ಬೈಂದೂರು ಶಾಸಕ ಗೋಪಾಲ್ ಪೂಜಾರಿ ಮಕ್ಕಳ ಪೋಷಕರಿಗೆ ಸಾಂತ್ವನ ಹೇಳಿದರು ಜೊತೆಗೆ ವಿಷಾದ ವ್ಯಕ್ತಪಡಿಸಿದ್ರು ಮಿತಿಗಿಂತ ಮೀರಿದ ವಿದ್ಯಾರ್ಥಿಗಳನ್ನು ವಾಹನದಲ್ಲಿ ಸಾಗಿಸುವುದು ಇತ್ತೀಚಿನ ದಿನಗಳಲ್ಲಿ ಕಂಡುಬರುತ್ತಿದ್ದು ಈ ಬಗ್ಗೆ ಶಾಲಾ ಮುಖ್ಯಸ್ಥರು ಮತ್ತು ಹೆತ್ತವರು ಗಮನಹರಿಸಬೇಕು ಸಂಬಂಧಪಟ್ಟವರ ವಿರುದ್ದ ಪ್ರಕರಣ ದಾಖಲಿಸಿ ಶಿಕ್ಷೆಗೆ ಒಳಪಡಿಸಲಾಗುವುದು ಎಂದರು ಈ ಬಾ ಈ ಮಕ್ಕಳನ್ನು ತಂದೆ ತಾಯಿ ಪೂರ ಅವರ ಸುಖವನ್ನು ತಾಂತನೆ ಹೇಳಲಿಕ್ಕೆ ನಮ್ಮ ರಾಜ ಈ ಘಟನೆ ನಾನು ಬಹಳ ಇವಾಗಲೇ ಈ ರೀಪಿಯಾಗಿ ಮಾತಾಡಿದ್ದೇನೆ ಇಲಾಖೆ ಸಂಪೂರ್ಣವಾಗಿ ಅದನ್ನು ತನಿಖೆ ಮಾಡಬೇಕು ಈ ವ್ಯವಸ್ಥೆ ಸ್ಕೂಲಿನ ಇಡೀ ಜಿಲ್ಲೆಯಲ್ಲಿ ತಾಗಿ ಖಾಸಗಿ ಸ್ಕೂಲಿನವರು ಮಕ್ಕಳನ್ನ ಯಾವ ರೀತಿ ಮುಂಜಾಗ್ರತೆ ಮಾಡಬೇಕಂತ ನಾನು ಸತತವಾಗಿ ಹೇಳ್ಕೊಂಡು ಬಂದಿದೆ ಮುಂಜಾಗ್ರತೆ ವ್ಯವಸ್ಥೆಯಲ್ಲಿ ಖಾಸಗಿ ವ್ಯಾನ್ ಅನ್ನ ಪ್ರೈವೇಟ್ ವ್ಯಾನ್ ಅಲ್ಲಿ ಕಟ್ಟಿದ್ದಾರೆ ಒಟ್ಟಾರೆ ಶಾಲಾ ಮಕ್ಕಳ ಈ ದುರಂತಕ್ಕೆ ಕುಂದಾಪುರಕ್ಕೆ ಕುಂದಾಪುರವೇ ದಂಗು ಪಡೆದು ಹೋಗಿದೆ ಕುಂದಾಪುರ ತಾಲೂಕಿನಾದ್ಯಂತ ಭಾರಿ ಮಳೆ ಸುರಿಯುತ್ತಿದ್ದು ಮೊದಲ ಮಳೆಗೆ ಈ ಭಾರಿ ದುರಂತ ಸಂಭವಿಸಿದೆ ಘಟನೆ ಬಗ್ಗೆ ಗಂಗೊಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವಿಧಿಯ ವಕ್ರ ದೃಷ್ಟಿಗೆ ಬಲಿಯಾದ ಕಂದಮ್ಮಗಳನ್ನು ಕಳೆದುಕೊಂಡ ಅವರ ಹಿತ್ತವರಿಗೆ ಆ ವಿಧಿ ದುಃಖ ಸಹಿಸುವ ಶಕ್ತಿಯನ್ನಾದರೂ ತೋರಿಸಲಿ ಅನ್ನೋದು ನಮ್ಮ ಆಶಯ ದಿವಾಕರ್ ಹಿರಿಯಡ್ಕ ಸ್ಪಂದನಾ ನ್ಯೂಸ್ ಕುಂದಾಪುರ ಎಸ್ ವೀಕ್ಷಕರೇ ನಾವೇನ್ ನೋಡ್ಕೊಂಡ್ ಬಹಳ ಒಂದು ಖೇದಕರವಾದಂತಹ ಒಂದು ಘಟನೆ ಇದು ಬಹುಶಃ ಆ ಸಂದರ್ಭದಲ್ಲಿ ಆವಾಗಿನ ಶಾಸಕರಾಗಿರೋದಂತಹ ಇವಾಗಲೂ ಕೂಡ ಅವರು ಶಾಸಕರಾಗಿದ್ದಾರೆ ಗೋಪಾಲ ಪೂಜಾರಿ ಅವರು ಸಾಂತ್ವನದ ಜೊತೆಗೆ ಆ ಪ್ರಕರಣದಲ್ಲಿ ಯಾರು ತಪ್ಪಿತಸ್ಥರು ಅನ್ನೋದನ್ನು ಕಂಡು ಅವರಿಗೆ ಶಿಕ್ಷೆಯನ್ನು ಕೊಡಿಸುವಂಥ ಕೆಲಸಗಳಿಗೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೇನೆ ಅಂತ ಕೂಡ ಹೇಳಿದರು ಇದ್ರ ಮಧ್ಯದಲ್ಲಿ ಇದೆಲ್ಲ ಆದಮೇಲೆ ಉಸ್ತುವಾರಿ ಸಚಿವರಾಗಿರುವಂತಹ ಯುವಜನ ಕ್ರೀಡಾ ಮತ್ತು ಸಬಲೀಕರಣದ ಸಚಿವರಾಗಿರತಕ್ಕಂಥ ರಾಜ್ಯ ಸಚಿವರಾಗಿರತಕ್ಕಂಥ ಮ ಪ್ರಮೋದ್ ಮದ್ದುರಾಜ್ ಅವರು ಕೂಡ ಬಂದಿದ್ದರು ಸಾಕಷ್ಟು ವಿಚಾರವನ್ನು ಇದೊಂದು ಗಂಭೀರವಾದ ವಿಚಾರವನ್ನಾಗಿ ಪರಿಗಣಿಸಿದರು ಅದಾದ ನಂತರ ಇಷ್ಟೆಲ್ಲ ಆದ ಮೇಲೆ ಈ ಘಟನೆ ಆದ ಮೇಲೆ ಬಹುಶಃ ನಾವು ಗಮನಿಸಬೇಕು ವೀಕ್ಷಕರೇ ಇವತ್ತು ಕೂಡ ಆ ಶಾಲೆಯ ಮೂವಾಡಿ ಕ್ರಾಸ್ ಏನು ಟರ್ನ್ ಆಗುತ್ತೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿ ಕ್ಷಣವೂ ಆ ಕ್ರಾಸ್ ಪಾಸಾದಾಗ ಆ ಹಿಂದಿನ ಘಟನೆಗಳು ಇವತ್ತಿಗೂ ಕೂಡ ಅದು ಯಾವ ಅಂತ ನೆನಪಾಗದಿರ್ಬೋದು ಆ ಘಟನೆಯನ್ನು ನೆನಪು ಮಾಡಿಕೊಡುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಅನ್ನುವಂಥದ್ದು ಬಹಳ ಮುಖ್ಯ ವಿಚಾರ ಒಟ್ಟಾರೆಯಾಗಿ ನಾವು ಇವತ್ತು ಈ ಚರ್ಚೆಯಲ್ಲಿ ನಾವು ಏನು ಮಕ್ಕಳಿಗೆ ಸುರಕ್ಷತೆಯ ಬಗ್ಗೆ ಯಾರ್ಯಾರ ಜವಾಬ್ದಾರಿಗಳು ಎಷ್ಟೆಷ್ಟು ಇಂತಹ ಪ್ರಕರಣಗಳ ಆಗದ ಹಾಗೆ ಏನು ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಚರ್ಚೆ ಮಾಡ್ತಾ ಇದ್ದೇವೆ ನಮ್ಮ ಜೊತೆ ಶ್ರೀರಾಜ್ ಗುಡಿಯವರಿದ್ದಾರೆ ಗುಡಿಯವರೇ ಈ ಘಟನೆಯನ್ನು ನಾವು ನೋಡಿದಾಗ ತುಂಬ ಬೇಸರ ಆಗುತ್ತೆ ಒಂದು ವರ್ಷ ಆಗಿದೆ ಏನು ಬಂದವರು ಹೇಳಿದ ಹೋದವರು ಸಾಂತ್ವನ ವಿಷಾದ ವ್ಯಕ್ತಪಡಿಸ್ತಾರೆ ಆದರೆ ಎಲ್ಲೋ ಒಂದು ಕಡೆ ನಮ್ಮ ಸಾಮಾಜಿಕ ಚೌಕಟ್ಟಿನಲ್ಲಿ ನಾವು ಯಾರ್ಯಾರು ಯಾರ್ಯಾರ ಬಗ್ಗೆ ಜವಾಬ್ದಾರಿ ತೊಗೊಳ್ಬೇಕಾದಂಥವರು ಎಲ್ಲೋ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತ ತಮಗೆ ಅನಿಸುತ್ತಾ ಖಂಡಿತವಾಗಿಯೂ ಒಂದು ರಸ್ತೆ ಸುರಕ್ಷತೆ ಅನ್ನುವಂಥದ್ದು ಅದು ಆಡಳಿತಕ್ಕೂ ಪೊಲೀಸ್ ವ್ಯವಸ್ಥೆಗೂ ಇರುವಂಥ ಒಂದು ಒಂದು ಸಾರ್ವಜನಿಕರು ಇರುವಂಥ ಒಂದು ಚಾಲೆಂಜ್ ಮತ್ತು ಜವಾಬ್ದಾರಿ ಎರಡೂ ಕೂಡ ಹೌದು ಇವತ್ತಿನ ದಿವಸ ನಾವು ಒಂದು ಸಾಮಾನ್ಯವಾಗಿ ಒಂದು ವಿಚಾರವನ್ನು ಮುಕ್ ಗಮನದಲ್ಲಿಟ್ಕೊಳ್ಳೋಣ ಒಂದು ಬೈಕ್ ಓಡಿಸುವಾಗ ನಮಗೂ ಕೆಲವೊಂದು ಏನು ರಸ್ತೆ ನಿಯಮಗಳಿರ್ತವೋ ಆ ಎಷ್ಟು ರಸ್ತೆ ನಿಯಮಗಳನ್ನು ನಿಜವಾಗಿಯೂ ನಾವು ಪಾಲಿಸ್ತಾ ಇರ್ತೇವೆ ಅನ್ನುವಂಥದ್ದು ಅಥವಾ ನಮ್ಮ ಎದುರುಗಡೆಯಿಂದ ಬರುವ ವಾಹನಕ್ಕೆ ನಾವು ಯಾವ ಸ್ಪೀಡ್ನಲ್ಲಿ ಇರಬೇಕು ಈಗ ಇಪ್ಪತ್ತು ಮೂವತ್ತರ ಸ್ಪೀಡಿನ ಒಂದು ಅಂತರವನ್ನು ಲಿಮಿಟೇಷನ್ ಹಾಕಿರ್ತಾರೆ ನಿಜವಾಗಿ ಆ ಲಿಮಿಟೇಷನ್ ಅನ್ನು ನಾವು ಪಾಲಿಸ್ತೇವಾ ಮುಂದೆ ಯಾರೋ ಒಂದು ಪೊಲೀಸ್ ವ್ಯಾನ್ ನಿಂತಿದೆ ಅಂದ ತಕ್ಷಣ ನಾವು ಸ್ಲೋ ಮಾಡಕ್ಕೆ ಹೋಗ್ತೇವೆ ಸೊ ಈ ರೀತಿ ಆದಂತಹ ಒಂದು ಒಂದು ರೀತಿ ಅಂದ್ರೆ ಸುರಕ್ಷತೆ ರಸ್ತೆ ಸುರಕ್ಷತೆಯ ಬಗ್ಗೆ ನಮಗೆ ಸಾರ್ವಜನಿಕರಲ್ಲಿ ಇರುವಂತಹ ಒಂದು ಗಂಭೀರವಾಗಿ ನಾವು ಭಾರತದಲ್ಲಿ ನಾನು ಕೇವಲ ಉಡುಪಿ ಜಿಲ್ಲೆಗೆ ಇದನ್ನು ಬ್ಲೇಮ್ ಮಾಡ್ತಾ ಇಲ್ಲ ಆ ಇಡೀ ನಮ್ಮ ದೇಶದಲ್ಲಿ ಒಟ್ಟಾರೆಯಾಗಿ ರಸ್ತೆ ಸುರಕ್ಷತೆ ಬಗ್ಗೆ ನಾವು ಬಹಳಷ್ಟು ಅಹ್ ನಿರ್ಲಕ್ಷ್ಯವನ್ನ ವಹಿಸ್ತಾ ವಹಿಸ್ತಾ ಇದ್ದೇವೆ ಇದರ ಬಗ್ಗೆ ನಿಜವಾಗಿಯೂ ನಾವು ಗಮನ ಹರಿಸ್ಬೇಕು ಯಾಕೆಂದ್ರೆ ರಸ್ತೆಗಳ ರಸ್ತೆಗಳಲ್ಲಿ ನಾವು ನಾವು ವೈಯಕ್ತಿಕವಾಗಿ ಹೋಗೋ ಹೊರಟಿರೋದಲ್ಲ ಇತರೆ ಸಾರ್ವಜನಿಕರು ಅಲ್ಲಿ ರಸ್ತೆಯಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ ಕೇವಲ ಆ ಒಂದು ಯಾವುದೋ ಒಬ್ಬ ನಿರ್ಲಕ್ಷ್ಯದಿಂದಾಗಿ ಇಡೀ ಇಡೀ ಒಂದು ಅಥವಾ ಒಂದು ಒಂದು ಬಸ್ನಲ್ಲಿ ಹೊರಟಾದ್ರೆ ಇಡೀ ಒಂದು ಬಸ್ಗೆ ಒಂದು ತೊಂದರೆಯನ್ನು ಕ್ರಿಯೇಟ್ ಮಾಡ್ತವೆ ಅದರಿಂದ ಸಾಕಷ್ಟು ಕೆಲವೊಂದು ವಿಚಾರಗಳೇನು ಹೊರ ಹೊಡ್ತವೆ ಒಂದು ಎರಡನೇದಾಗಿ ಶಾಲಾ ಮಕ್ಕಳ ಒಂದು ಟ್ರಾನ್ಸ್ಪೋರ್ಟೇಷನ್ ಅನ್ನುವಂಥದ್ದು ಏನಿದೆಯೋ ಇದು ಕೂಡ ಇವತ್ತಿನ ದಿವಸ ಬಹಳಷ್ಟು ಗಮನ ಗಮನಹರಿಸಬೇಕಾದಂಥ ಒಂದು ಸಂಗತಿಯಾಗಿದೆ ಸಣ್ಣ ವಾಹನಗಳು ಮುಖ್ಯವಾಗಿ ಉಪಯೋಗಿಸಿರುವಂಥದ್ದು ಅದರಲ್ಲಿ ಎರಡು ಮೂರು ಕಾರಣ ಇದೆ ಈ ರೀತಿಯಾದ ಘಟನೆಗಳಿಗೆ ಒಂದು ನಮ್ಮ ಆರ್ಥಿಕ ದೃಷ್ಟಿಯಿಂದ ಒಂದು ರೀತಿಯಾದಂಥ ವಿಚಾರ ಮಾಡೋಣ ಇವತ್ತಿನ ದಿವಸ ಮಿಡ್ಲ್ ಕ್ಲಾಸ್ನಲ್ಲಿ ಪಾಪ್ಯುಲೇಷನಲ್ಲಿ ಏನಾಗ್ತಾ ಇದೆ ಅಂದರೆ ಅವ್ರಿಗೆ ಅಫೋರ್ಡೆಬಿಲಿಟಿ ಇರೋದಿಲ್ಲ ಯಾವತ್ತಿನ ದಿವಸ ಹೈಯರ್ ಕ್ಲಾಸ್ನಲ್ಲಿ ಯಾವತ್ತಿನ ಅಫೋರ್ಡೆಬಿಲಿಟಿ ತುಂಬ ಇರುತ್ತದೆ ಯಾರು ಇವತ್ತಿನ ದಿನ ಸ್ಕೂ ಸ್ಕೂಲಿಗೆ ಬರುವಂತಹ ವಿಶೇಷವಾಗಿ ದೊಡ್ ದೊಡ್ಡ ಪ್ರಮಾಣದ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಬರುವಂತಹ ಒಂದು ಟ್ರೆಂಡ್ನಲ್ಲಿ ಸಹಜವಾಗಿ ಎರಡೂ ಕ್ಲಾಸ್ಗಳು ಮಿಕ್ಸರ್ ಮಿಕ್ಸ್ ಆಗಿ ಬರ್ತದೆ ಅಲ್ಲಿ ತನ್ನ ಜೊತೆ ಬರುವಂತಹ ಒಂದು ಹೈಯರ್ ಎಕನಾಮಿಕ್ ಸ್ಟೇಟಸ್ಸಿನ ವಿದ್ಯಾರ್ಥಿ ತನ್ನ ಸ್ನೇಹಿತರನ್ನು ನೋಡಿದಾಗ ಖಂಡಿತವಾಗಿಯೂ ಮನೆಗೆ ಬಂದವನ ನನಗೆ ಕಾರ್ನಲ್ಲಿ ಹೋಗಬೇಕು ಆ ರೀತಿಯಾದಂಥ ಒಂದು ಪಾಪ ಮಕ್ಕಳು ಆ ರೀತಿಯಾದ ಒಂದು ವಾತಾವರಣ ಇರ್ತದೆ ಮ ತಂದೆ ತಾಯಿಗೆ ಅದು ಅಫೋರ್ಡೆಬಿಲಿಟಿ ಇರೋದಿಲ್ಲ ಅವಾಗೇನು ಮಾಡ್ತೇವೆ ನಾವು ಓಕೆ ನನ್ನ ಮಗು ಕಾರ್ನಲ್ಲಿ ಆಗಲಿ ಆಯ್ತು ನಾನು ಸ್ಕೂಲಿಗೆ ಕಾರ್ನಲ್ಲಿ ಹೋಗ್ಲಿಲ್ವಲ್ಲ ಅಟ್ಲೀಸ್ಟ್ ನನ್ನ ಮಗಾದರೂ ಹೋಗಲಿ ಅನ್ನೋ ಅಂಥ ಒಂದು ಕಾರಣಕ್ಕಾಗಿ ಅವ್ರನ್ನ ನಾವು ಪುಷ್ ಮಾಡೋಕ್ಕೆ ಹೋಗ್ತೇವೆ ಈಗ ಒಂದು ಕಾರ್ ಇರ್ತದೆ ಒಂದು ಕಾರ್ ಗೆ ಅವ್ನು ಹೇಳ್ತಾನೆ ನೋಡಿ ನನ್ಗೆ ಮ್ಯಾನೇಜ್ ಆಗಲ್ಲ ನಾಲ್ಕು ಜನರ ಐದು ಜನರ ತಗೊಂಡ್ರೆ ಮೇಂಟೇನ್ ಆಗೋದಲ್ಲ ನನ್ಗೆ ಸೊ ಅವಾಗ ಏನ್ ಮಾಡ್ತಾನೆ ಅವನು ಸೊ ಯು ಪ್ರೆಷರೈಸಿಂಗ್ ಇದರ್ ಯು ಪೇ ಮೋರ್ ಆರ್ ಅದು ನಿಮ್ ಅದು ಯಾವತ್ತು ಫ್ಯಾಮಿಲಿ ಅಫೋರ್ಡೆಬಲ್ ಆಗೋದಿಲ್ಲ ಅವಾಗ ಏನ್ ಮಾಡ್ತೇವೆ ನಾವು ವೆಹಿಕಲ್ ಆಪರೇಟರ್ ಮೇಲೆ ನಾವು ಪ್ರೆಷರ್ ಮಾಡ್ತೇವೆ ಜಾಸ್ತಿಯಾಗಿ ಇದು ಒಂದು ಯಾವುದೇ ಒಂದು ಒಂದು ಕ್ರೈಮ್ಗೆ ಒಂದು ಆರ್ಥಿಕ ಹಿನ್ನೆಲೆ ಇರ್ತದೆ ಅನ್ನುವಂತ ಒಂದು ಘಟನೆ ಆರ್ಥಿಕ ಹಿನ್ನೆಲೆ ಕಾರಣ ಒಂದು ಅಫೋರ್ಡೆಬಿಲಿಟಿ ಇರೋದಿಲ್ಲ ಪೇರೆಂಟ್ಸ್ಗೆ ಅನ್ನುವಂಥದ್ದು ಒಂದು ಕಾರಣ ಆದರೆ ಎರಡನೇ ಕಾರಣ ಆ ಅವರಿಗೆ ಯಾರು ವೆಹಿಕಲ್ ಅನ್ನು ಆಪರೇಟ್ ಮಾಡ್ತಾರೋ ಸಣ್ಣ ಪ್ರಮಾಣದ ವೆಹಿಕಲ್ಗಳನ್ನ ಆಪರೇಟ್ ಮಾಡ್ತಾ ಇರ್ತರು ಅವರು ಕೂಡ ಇದನ್ನ ನನಗೆ ಆಗೋದಿಲ್ಲ ನಾನು ಮ್ಯಾನೇಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಹೆಚ್ಚಿನ ಜನರನ್ನು ತುಂಬಿಸ್ಕೊಂಡು ಫಾರ್ ಎಕ್ಸಾಂಪಲ್ ಒಂದು ಕಾರನ್ನ ಒಂದು ಮಂತಿಗೆ ಹೈಯರ್ ಮಾಡ್ಲಿಕ್ಕೆ ಐದು ಸಾವಿರ ರೂಪಾಯಿ ಒಬ್ಬ ಅನ್ಕೊಳ್ಳೋಣ ನಂಗೆ ಗೊತ್ತಿಲ್ಲ ನಿಜವಾಗಿ ಎಷ್ಟು ಚಾರ್ಜ್ ಇದೆ ಹೇಳಿ ಅಷ್ಟೊಂದು ಇದ್ದಾಗ ಖಂಡಿತವಾಗಿ ಒಂದು ಕ್ಲಾಸಿಗೆ ನೀವು ಇಲ್ಲಪ್ಪ ನೀನು ಎರಡು ಎರಡು ಮುಖಾಂತರ ಕೊಡು ನಾನು ಕರ್ಕೊಂಡು ಹೋಗ್ತೇನೆ ನಾನು ಅವ್ರನ್ನ ಇನ್ನೊಂದು ನಾಲ್ಕು ಜನರ ಅಡಿಷನಲ್ ಲೈಕ್ ತೆಗೆದುಕೊಂಡು ಹೋಗ್ತೇನೆ ಅಂದಾಗ ಫೈನ್ ಅಂತಾರೆ ಹೌದಲ್ವಾ ಯಾಕೆಂದ್ರೆ ನನಗೆ ಒಂದು ಸುಮಾರು ಫಿಫ್ಟಿ ಪರ್ಸೆಂಟ್ ನನ್ಗೆ ಸೇವ್ ಆಗ್ತದೆ ಅನ್ನೋ ದೃಷ್ಟಿಯಿಂದ ನಾನು ವಿಚಾರ ಮಾಡ್ತೇನೆ ಇದು ಒಂದು ರೀತಿಯಿಂದ ಆರ್ಥಿಕ ಕಾರಣದಿಂದ ಕ್ರೈಮ್ಗಳು ಹೆಚ್ಚಾಗಿ ಆಗ್ಲಿಕ್ಕೆ ಒಂದು ರೀತಿಯಾದಂತಹ ಅನುಭವ ಇದು ಎರಡೂ ಕಡೆಯಿಂದ ಆರ್ಥಿಕ ದೃಷ್ಟಿ ಆ ವೆಹಿಕಲ್ ಆಪರೇಟರ್ದು ನಂಬರ್ ಟು ಆರ್ಥಿಕ ದೃಷ್ಟಿ ಪೇರೆಂಟ್ಸ್ ಇದ್ದು ಕೂಡ ಇವೆರಡೂ ಕಾರಣದಿಂದ ಒಂದು ಮಿಕ್ಸರ್ ಆಗಿ ಒಂದು ಪ್ರೆಷರ್ ಅಲ್ಲಿ ಅಪ್ ಆಗುತ್ತೆ ಆ ಪ್ರೆಷರ್ ಬಿಲ್ಡಪ್ ಆಗದ ಹಿಂದೆ ಬರ್ತದೆ ಇದು ಒಂದು ಕಾರಣ ಎರಡನೇ ಕಾರಣ ಅಂದ್ರೆ ಸ್ಪೀಡಿಂಗ್ ಸ್ಪೀಡಿಂಗ್ ನಲ್ಲಿ ಏನಾಗ್ತದೆ ಯಾವುದೇ ರೀತಿಯಿಂದ ಬೆಳಗ್ಗೆ ಸ್ಕೂಲ್ಗೆ ಹೋಗುವ ಒಂದು ಐದು ಹತ್ತು ನಿಮಿಷ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಆಗುತ್ತೆ ಸ್ಕೂಲ್ ಅಥಾರಿಟೀಸ್ ಏನ್ ಮಾಡ್ತಾರೆ ತುಂಬಾ ಸ್ಟ್ರಿಕ್ಟ್ ಆಗಿ ನನ್ನ ಹತ್ತು ಗಂಟೆಗೆ ನಿಮ್ಗೆ ಪ್ರೇಯರ್ ಬರಲಿಲ್ಲ ಅಂದ್ರೆ ನಾನು ನಿಮ್ಗೆ ಒಳಗೆ ಎಂಟ್ರಿ ಕೊಡಲ್ಲ ಅದು ಇದು ಶುರು ಆಗುತ್ತೆ ಅವ್ನೇನ್ ಮಾಡ್ತಾರೆ ಓ ಒಬ್ಬ ಹುಡುಗ ಲೇಟ್ ಮಾಡಿದ್ದು ನಾ ಇವತ್ತು ಸ್ಪೀಡಪ್ ಮಾಡಿ ಇವ್ನು ಲೇಟ್ ಆದ್ರೆ ಮತ್ತೆ ಸ್ಪೀಡಪ್ ಮಾಡಿ ಈ ರೀತಿ ಅದೇ ಅಗೇನ್ ಪ್ರೆಷರ್ ಬಿಲ್ಡ್ ಆಗುವಂತದ್ದು ಸೊ ನಾವು ಒಂದು ಡಿಸಿಪ್ಲಿನ್ ಆಗಿ ಒಂದು ಡಿಸಿಪ್ಲಿನ್ ಆಗಿ ಟೈಮ್ ಫ್ರೇಮ್ ಅನ್ನ ನಾವು ಯಾರು ಫಾಲೋ ಮಾಡ್ತಾ ಇಲ್ಲ ಇದು ಕೂಡ ಆದಂತ ಒಂದು ಕ್ರೈಮ್ ಅವಾಗ ಏನಾಗ್ತದೆ ಡ್ರೈವರ್ ಮೇಲೆ ಪ್ರೆಷರ್ ಬಿಲ್ಡ್ ಆಗೋಕೆ ಶುರು ಆಗುತ್ತೆ ಅಕ್ಪಕ್ದಲ್ಲಿ ಕೂಡ ಆ ಬಸ್ ಮುಂದೋಯ್ತು ಆ ಬಸ್ ಓವರ್ಟೇಕ್ ಮಾಡಿ ಒಂದು ರೀತಿ ಇದೊಂದು ಒಂದು ಉನ್ಮಾದ ಒಂದು ಹುಮ್ಮಸ್ಸು ಅವರಲ್ಲಿ ಏನು ಒಂದು ಬರ್ತದೋ ಆವಾಗ ಜವಾಬ್ದಾರಿಯುತವಾಗಿ ನಾವು ಮಾಡೋದಲ್ಲ ಆ ಕ್ಷಣಿಕದ ಸಂದರ್ಭದಲ್ಲಿ ಅದನ್ನು ಜವಾಬ್ದಾರಿಯನ್ನು ಜವಾಬ್ದಾರಿಯನ್ನು ಮರೆತು ಬಿಡ್ತೇವೆ ಇದು ಕೂಡ ಒಂದು ಮುಖ್ಯವಾದ ಕಾರಣ ಮಳೆಗಾಲದ ದಿನಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಮೇಲೆ ಫೋರ್ ಲೀನ್ ಆಗಿರುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ಪ್ರಯಾಣ ಮಾಡಬೇಕು ಅನ್ನುವಂಥದ್ದನ್ನು ಅದು ಅದು ಒಂದು ಜವಾಬ್ದಾರಿ ಎರಡನೇದಾಗಿ ಖಾಸಗಿ ವಾಹನಗಳು ಖಾಸಗಿ ಟ್ರಾನ್ಸ್ಪೋರ್ಟ್ ವಾಹನಗಳು ಏನು ದಕ್ಷಿಣ ಕನ್ನಡ ಪ್ರಮುಖವಾಗಿ ದಕ್ಷಿಣ ಕನ್ನಡ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಮಾಡುತ್ತದೋ ಖಂಡಿತವಾಗಿಯೂ ಅವರ ಸ್ಪೀಡಿಂಗ್ ಬಗ್ಗೆ ಸಾಕಷ್ಟು ಆರೋಪಗಳು ಹಿಂದಿನಿಂದ ಬಂದಿದೆ ಹಿಂದಿನಿಂದ ಬಂದಿದೆ ಸೊ ಅಲ್ಲಿ ಈ ಘಟನೆ ನಂತರ ಸುಮಾರು ಒಂದು ವರ್ಷದ ನಂತರವೂ ಕೂಡ ನಾನು ಹೇಳೋದಾದ್ರೆ ಈ ಘಟನೆ ಕುರಿತಾಗಿ ಆಗ್ಲಿಲ್ಲ ಏನು ಜವಾಬ್ದಾರಿಯುತವಾಗಿ ನಡೆದುಕೊಂಡಂತ ಆಗ್ಲಿಲ್ಲ ಅದು ಹಗಲು ಆಗಿರಬಹುದು ಅಥವಾ ರಾತ್ರಿ ಸಂದರ್ಭದಲ್ಲಿ ಇರಬಹುದು ಈಗ ರೀಸೆಂಟ್ ಆಗಿ ಲಾಸ್ಟ್ ಫಿಫ್ಟೀನ್ ಡೇಸ್ ಬ್ಯಾಕ್ ನಾನೇ ಒಂದು ಆಕ್ಸಿಡೆಂಟ್ ನಿಂದ ಹೊರಗಡೆ ಬಂದಿದ್ದೇನೆ ಬಸ್ ಎಕ್ಸಿಡೆಂಟ್ ಹೊರಗಡೆ ಬಂದಿದೆ ನನಗೆ ಸೊ ಇದು ಕೇವಲ ಶಾಲಾ ಮಕ್ಕಳ ಪರಿಸ್ಥಿತಿ ಅಂತ ನಾನು ಹೇಳೋದಿಲ್ಲ ಕಂಪ್ಲೀಟ್ ಆಗಿ ರೋಡ್ ಯೂಸರ್ಸ್ ಅಂತ ಏನು ಕರಿತಾ ಆ ರೋಡ್ ಯೂಸರ್ಸ್ ನಲ್ಲಿ ರಸ್ತೆ ಮೇಲೆ ಬದಿಯಲ್ಲಿ ನಡೆದುಕೊಂಡು ಹೋಗುವಂತ ವ್ಯಕ್ತಿನೂ ಬರ್ತಾನೆ ಅಲ್ಲಿ ಸೈಕಲ್ ಚಲಾಯಿಸೋನು ಬರ್ತಾನೆ ಅಲ್ಲಿ ರಸ್ತೆ ಬದಿಗಳಲ್ಲಿ ನಿಂತವರು ಬರ್ತಾರೆ ಅಂಗಡಿಗಳನ್ನ ಹಚ್ಕೊಂಡೋದವರು ಬರ್ತಾರೆ ಇವರೆಲ್ಲರೂ ಕೂಡ ಆ ಒಂದು ರೋಡ್ ಯೂಸರ್ಸ್ ಅಂತ ಒಂದು ಕನ್ಸೆಪ್ಟ್ ಅನ್ನ ತೆಗೆದುಕೊಳ್ಬೇಕು ಇವ್ರ ಎಲ್ಲರ ಸೇಫ್ಟಿಯನ್ನು ಇರ್ತದೆ ಇವ್ರೆಲ್ಲರ ಸೇಫ್ಟಿಯನ್ನು ನಾವು ತೆಗೆದುಕೊಂಡು ಓಕೆ ಅನ್ನುವಂತೀರಾಜ್ ಗುಡಿಯವರೇ ನಾವು ನಮ್ಮ ಚರ್ಚೆ ಮುಂದುವರಿಸೋಣ ವೀಕ್ಷಕರೇ ನಮ್ಮ ಚರ್ಚೆ ಮುಂದುವರಿತದೆ ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ ಎಸ್ ವೀಕ್ಷಕರೇ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾವು ಇವತ್ತಿನ ಚರ್ಚೆಯನ್ನು ಮೋವಾಡಿ ದುರಂತಕ್ಕೆ ಒಂದು ವರ್ಷ ಅನ್ನುವ ವಿಚಾರದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ಸಾಕಷ್ಟು ವಿಚಾರಗಳನ್ನು ಈಗಾಗಲೇ ನಮಗೆ ಶ್ರೀರಾಜ್ ಗುಡಿ ಅವರು ಹೇಳ್ತಾ ಇದ್ದರು ಸ ರಸ್ತೆ ಸುರಕ್ಷತೆಯ ಬಗ್ಗೆ ಜನ ಯಾವ ರೀತಿ ರಸ್ತೆ ಅವರೊಂದು ಶಬ್ದವನ್ನು ಉಪಯೋಗಿಸಿದರು ರೋಡ್ ಯೂಸರ್ಸ್ ಅಂತ ಏನು ರಸ್ತೆಯನ್ನು ಬಳಸುವವರು ಅಂತ ಕೇವಲ ವಾಹನ ಚಾಲಕರು ಮಾತ್ರ ಅಲ್ಲ ಪ್ರತಿಯೊಬ್ಬರು ಕೂಡ ಆ ರಸ್ತೆಯನ್ನು ಯಾರು ಬಳಸ್ತಾರೆ ಆವಾಗ ರಸ್ತೆಯ ಸುರಕ್ಷತೆಯ ಬಗ್ಗೆ ಕೂಡ ಗಮನ ಕೊಡಬೇಕು ಅಂತ ಅದಕ್ಕಿಂತ ಮೊದಲು ನಾವು ಏನು ಆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಪ್ರಮೋದ್ ಮದ್ದುರಾಜಿ ಅವರು ಮೊದಲ ಬಾರಿಗೆ ಏನು ಅವರು ಯೋಜನಾ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯನ್ನು ಮತ್ತು ಬಂದರು ಇಲಾಖೆಯನ್ನು ಪಡ್ಕೊಂಡಿದ್ದರು ಆ ಸಂದರ್ಭದಲ್ಲಿ ಅವರು ಬಂದಾಗ ಅವರು ಯಾವ ರೀತಿಯ ಒಂದು ಸಾಂತ್ವನವನ್ನು ಮಾಡಿದ್ರು ಯಾವ ರೀತಿ ನೋಡಿದ್ರು ಅದಾದ ಮೇಲೆ ಯಾವ ಪರಿಸ್ಥಿತಿ ಆಯಿತು ಏನು ಸುರಕ್ಷತೆ ಕ್ರಮ ತಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಪ್ಯಾಕೇಜ್ ಇದೆ ನೋಡ್ಕೊಂಡು ಬರೋಣ ಬನ್ನಿ ಮಾತಾಡ್ಲಿಕ್ಕೆ ಬಹಳ ಸುಲಭ ಇಂಥದ್ದೆಲ್ಲ ಮಾಡಬೇಡಿ ಅಂತ ಸೂಚನೆ ಕೊಡಲಿಕ್ಕೆ ಅದನ್ನು ಮಾಡಲಿಕ್ಕೆ ಲಾ ಮಾಡಲಿಕ್ಕೆ ರೂಲ್ಸ್ ಜೂನ್ ಇಪ್ಪತ್ತೊಂದು ಅಂದರೆ ಇಡೀ ರಾಜ್ಯವನ್ನೇ ಬಿಚ್ಚಿ ಬೀಳಿಸಿದ್ದ ಕುಂದಾಪುರದ ಶಾಲಾ ವಾಡಿ ಕ್ರಾಸ್ ರಸ್ತೆ ದುರಂತಕ್ಕೆ ಬಲಿಯಾದ ಎಂಟು ಮುಕ್ತ ಮಕ್ಕಳ ಜೀವಗಳು ಅದು ಒಂದೊಂದು ಮನೆಯಿಂದ ಎರಡೆರಡು ಮಕ್ಕಳಂತೆ ಯಮ ಸಲಕ್ಕೆ ಕರೆದೊಯ್ದ ಆ ದುಃಖಮಯ ಸನ್ನಿವೇಶ ಇಡೀ ರಾಜ್ಯವನ್ನೇ ಕಂಬನಿ ಮಿಡಿಯುವಂತೆ ಮಾಡಿದ ಈ ದುರಂತದ ಅವಘಡದಿಂದಾಗಿ ರಾಜ್ಯದಾದ್ಯಂತ ಶಾಲಾ ಮಕ್ಕಳ ವಾಹನಗಳಲ್ಲಿ ಮಕ್ಕಳನ್ನು ಸಾಗಿಸುವುದಕ್ಕೆ ಮಿತಿ ಹೇರುವ ಅಲ್ಲಲ್ಲಿ ಬಂದಿ ಹಾಕಿ ಎಲ್ಲಾ ವಾಹನಗಳನ್ನು ತಪಾಸಣೆ ಮಾಡುವ ಪ್ರಕ್ರಿಯೆಗೆ ತಕ್ಷಣವೇ ಚಾಲನೆ ದೊರಕಿತು ಪರಿಣಾಮವಾಗಿ ನೂರ ಹತ್ತು ಕಿಲೋಮೀಟರ್ ವೇಗದಲ್ಲಿ ಸಂಚರಿಸಬಹುದಾದ ಹೆದ್ದಾರಿಗಳಲ್ಲಿಯೂ ಸೇರಿದಂತೆ ಗ್ರಾಮೀಣ ರಸ್ತೆಗಳಲ್ಲಿಯೂ ಕಿಲೋಮೀಟರ್ ಗೊಂದರಂತೆ ಬ್ಯಾರಿಕೇಡ್ಗಳನ್ನು ಅಳವಡಿಸುವ ಮೂಲಕ ವೇಗ ನಿಯಂತ್ರಣಕ್ಕೆ ರೂಪುರೇಷೆ ನಿರ್ಮಿಸಲಾಯಿತು ಅದಕ್ಕಾಗಿ ಸ್ಥಳೀಯ ಉದ್ಯಮಿಗಳು ದಾನಿಗಳು ತಮ್ಮ ವಿಶೇಷ ಕೊಡುಗೆ ನೀಡಿ ಆ ಬ್ಯಾರಿಕೇಡ್ಗಳಲ್ಲಿ ತಮ್ಮ ಹೆಸರುಗಳನ್ನು ದೊಡ್ಡದಾಗಿ ಬರೆಸಿಕೊಂಡು ರಸ್ತೆ ಮೇಲೆಯೇ ಹಾಕಲಾಯಿತು ಹೀಗೆ ನಾಲ್ಕು ದಿನಗಳ ಈ ಚುರುಕು ಪ್ರಕ್ರಿಯೆ ರಾಜ್ಯದಾದ್ಯಂತ ಸಂಚಾರ ಸುರಕ್ಷತೆಗೆ ಮಾರ್ಗದರ್ಶನವಾಗಬಲ್ಲದು ಎನ್ನುವುದನ್ನು ಎಲ್ಲರೂ ಭಾವಿಸಿದ್ದರು ಆದರೆ ಶಾಲಾ ವಾಹನದ ತಿಂಗಳ ಬಾಡಿಗೆ ಹೆಚ್ಚಾಗಿದ್ದು ಬಿಟ್ಟರೆ ಈ ಮೂರು ತಿಂಗಳಲ್ಲಿ ಮತ್ತೇನೂ ಬದಲಾವಣೆಯಾಗಿಲ್ಲ ಅನ್ನೋದು ಕರಾವಳಿಯ ಜನರ ಮುಂದೆ ಕಾಡ್ತಿರುವ ಪ್ರಶ್ನೆ ಜಂಕ್ಷನ್ ಹಾಗೂ ಅದರ ಜೊತೆ ಬಸ್ ಸರ್ವಿಸ್ ಬಸ್ ಒಂದು ಮಾಡಬೇಕಾಗಿ ನಮ್ಮ ಮನವಿ ಇದೆ ಮೊನ್ನೆ ನಡೆದ ಘಟನೆ ಅಪಘಾತ ಈ ಒಂದು ವ್ಯವಸ್ಥೆ ಅಲ್ಲಿ ಇಲ್ಲದಿರುವುದರಿಂದ ಆದದ್ದು ಅಂತಹ ಘಟನೆಗಳು ಪುನಃ ಮರುಕಳಿಸಿದ ಹಾಗೆ ಈ ಒಂದು ವ್ಯವಸ್ಥೆಯನ್ನು ನ್ಯಾಷನಲ್ ಹೈವೇ ನಮಗೆ ಮಾಡಿಕೊಡಬೇಕಾಗಿದೆ ಅಂದು ಸಚಿವರು ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲರಿಗೂ ಎರಡೂ ಕೈಗಳನ್ನೆತ್ತಿ ಮುಗಿದು ಯುವ ಜನಾಂಗದ ಜೊತೆಗೆ ಉತ್ತಮ ಕಾರ್ಯಕ್ರಮಗಳನ್ನು ರೂಪಿಸುವ ಮತ್ತು ರಸ್ತೆ ಸುಗಮ ಸಂಚಾರಕ್ಕೆ ಕಾನೂನು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದರು ಅಂದಿನ ಎಸ್ಪಿ ಅಣ್ಣಾಮಲೈ ಎಲ್ಲಾ ಕಡೆ ಪೆಟ್ರೋಲಿಂಗ್ ವ್ಯವಸ್ಥೆ ನಾಕಾಬಂದಿ ಭರವಸೆಗಳನ್ನು ನೀಡಿ ವರ್ಗಾವಣೆಗೊಂಡರು ಆದರೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಮೊವಾಡಿ ಕ್ರಾಸ್ ಈಗೆಷ್ಟು ಸುರಕ್ಷಿತವಾಗಿದೆ ಅನ್ನೋದನ್ನು ಯಾರೊಬ್ಬರೂ ಕಣ್ಣೆತ್ತಿಯೂ ನೋಡುತ್ತಿಲ್ಲ ಎನ್ನುವುದು ಬಹುದೊಡ್ಡ ವಿಪರ್ಯಾಸ ಇದಕ್ಕಿಂತಲೂ ದೊಡ್ಡ ವಿಪರ್ಯಾಸ ಅಂದರೆ ಈ ಕ್ರಾಸ್ನಲ್ಲಿ ಈ ಹಿಂದೆ ಅದೆಷ್ಟೋ ಅಪಘಾತಗಳು ಸಂಭವಿಸಿವೆ ಜೀವ ಕಳೆದುಕೊಂಡವರೂ ಇದ್ದಾರೆ ಆಗಲೇ ಈ ಪ್ರದೇಶವನ್ನು ಅಪಘಾತ ವಲಯ ಎಂದು ಘೋಷಣೆ ಮಾಡುವ ಆಗ್ರಹವಿತ್ತು ಆದರೆ ಮೊನ್ನೆ ಎಂಟು ಮಕ್ಕಳ ಜೀವವನ್ನು ಒಂದೇ ಸಲ ಕಿತ್ತುಕೊಂಡಾಗ ಈ ಆಗ್ರಹ ಹೆಚ್ಚಾಗಿತ್ತು ಆ ನಂತರವೂ ಮೂರ್ನಾಲ್ಕು ಘಟನೆಗಳು ಇದೇ ಜಾಗದಲ್ಲಿ ನಡೆದಿವೆ ಆದರೂ ಇಲಾಖೆ ಹಾಗೂ ಜನಪ್ರತಿನಿಧಿಗಳು ನಿದ್ದೆಯಿಂದ ಎಚ್ಚೆತ್ತುಕೊಂಡಿಲ್ಲ ಇನ್ನಾದರೂ ಸಂಬಂಧಪಟ್ಟವರು ಸಮಸ್ಯೆ ಪರಿಹಾರಕ್ಕೆ ಪ್ರಾಮಾಣಿಕ ಪ್ರಯತ್ನ ನಡೆಸಿಯಾರೇ ಕಾದು ನೋಡಬೇಕಾಗಿದೆ ಜಯಶೇಖರ್ ಮಡಪಾಡಿ ಸ್ಪಂದನಾ ನ್ಯೂಸ್ ಕುಂದಾಪುರ ಎಸ್ ವೀಕ್ಷಕರೇ ಇದು ಫ್ಯಾಕ್ಟ್ ಏನಾಗಿದೆ ಏನಾಗಬೇಕಿತ್ತು ಏನು ಏನು ಮಾಡ್ತಾ ಇದ್ದಾರೆ ನಮ್ಮ ಜನ ನಮ್ಮ ಜನಪ್ರತಿನಿಧಿಗಳು ಅನ್ನೋದು ಭಾಳ ಸ್ಪಷ್ಟವಾಗಿ ಆವಾಗಲೇ ನಾವು ನೋಡಿದ್ದೀವಿ ಅದು ಬಹುಶಃ ಆ ಎಂಟು ಜನ ಮಕ್ಕಳನ್ನು ಬಲಿ ತೆಗೆದುಕೊಂಡಂತಹ ಘಟನೆಗೆ ಸಂಬಂಧಪಟ್ಟ ಹಾಗೆ ಕಣ್ಣೀರು ಹಾಕಿರೋದು ಅವರ ಪೋಷಕರು ಬಿಟ್ಟರೆ ಮತ್ತಾರೂ ಇಲ್ಲ ಆ ಕ್ಷಣಕ್ಕೆ ಮಾತ್ರ ತಾತ್ಕಾಲಿಕ ಸಾಂತ್ವನ ವಿಷಾದ ಖೇದ ಆಕ್ರೋಶ ವ್ಯಕ್ತಪಡಿಸಿದ್ದು ಬಿಟ್ಟರೆ ಅಭಿವೃದ್ಧಿಯಲ್ಲಿ ಸುರಕ್ಷತೆಯಲ್ಲಿ ಯಾರೂ ಏನೂ ಮಾಡಿಲ್ಲ ಅನ್ನುವಂಥದ್ದು ಬಹಳ ಬಹಳ ದುಃಖದಿಂದ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಶ್ರೀರಾಜ್ ಅವರೇ ಇಂತಹ ಪರಿಸ್ಥಿತಿಗೆ ನಾವು ಯಾವ ರೀತಿ ಸ್ಪಂದನೆ ಮಾಡಬೇಕು ಅಂತ ನೋಡಿ ಒಂದು ಈಗ ಹೊಸ ಹೊಸ ಬರ್ತಾ ಇರುವಂತಹ ನಿಯಮಗಳ ಒಂದು ಅಭಿವೃದ್ಧಿಯ ಒಂದು ವ್ಯವಸ್ಥೆಯಲ್ಲಿ ಈ ಪ್ರಸ್ತುತ ನೋಡುವಾಗ ಸಂಪೂರ್ಣವಾಗಿ ಕರಾವಳಿಯ ಏನು ಹೆದ್ದಾರಿ ಇದೆ ಅದು ಚತುಷ್ಪಥವಾಗಿ ಬೇರೆ ಬೇರೆ ಆಗ್ತಾ ಇದೆ ಕೆಲವೊಂದಿಷ್ಟು ಏನು ಎರಡೂ ಬದಿಗಳಲ್ಲಿ ಕರಾವಳಿಯ ಮಧ್ಯದಲ್ಲಿ ಹಾದು ಹೋಗ್ತದೆ ಎರಡು ಬದಿಗಳಲ್ಲಿ ಸಾಕಷ್ಟು ಗ್ರಾಮಗಳು ನಗರಗಳು ಟೌನ್ಗಳು ಕೂಡ ಇದರಲ್ಲಿ ಡಿವೈಡ್ ಎಸ್ ಶ್ರೀರಾಜ್ ಗುಡಿಯವರೇ ನಮ್ಮ ಜೊತೆಗೆ ಈಗ ಗೋಪಾಲ್ ಪೂಜಾರಿ ಅವರು ಮಾನ್ಯ ಶಾಸಕರು ಹೌದು ಕರ್ನಾಟಕ ರಾಜ್ಯ ಸಾರಿಗೆ ನಿಗಮ ನಿಯಮಿತದ ರಾಜ್ಯ ಅಧ್ಯಕ್ಷರು ಹೌದು ಅವರು ನಮ್ಮ ಜೊತೆಗಿದ್ದಾರೆ ಗೋಪಾಲ್ ಪೂಜಾರಿ ನಮಸ್ತೆ 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 ನಾವೀಗ ಏನು ಕಳೆದ ಜೂನ್ ಕಳೆದ ವರ್ಷದ ಜೂನ್ ಇಪ್ಪತ್ತೊಂದಕ್ಕೆ ಏನು ಮೂವಾಡಿ ಕ್ರಾಸ್ನಲ್ಲಿ ಒಂದು ಘಟನೆ ಆಯಿತು ದುರಂತ ಆಯಿತು ಅದರ ಬಗ್ಗೆ ಮತ್ತೆ ಒಂದು ಸಲ ನೆನಪಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಪೂಜಾರಿಯವರೇ ಸೊ ಒಟ್ಟಾರೆಯಾಗಿ ತಾವು ಆ ಸಂದರ್ಭದಲ್ಲಿ ಹೇಳಿದ್ರಿ ಆ ಅಪಘಾತಕ್ಕೆ ಯಾರು ಕಾರಣರಾಗಿದ್ದಾರೆ ಅವರ ಬಗ್ಗೆ ನಾವು ಕ್ರಮ ಕೈಗೊಳ್ಳುವಂಥ ಭರವಸೆಯನ್ನು ಕೂಡ ತಾವು ಕೊಟ್ಟಿದ್ರಿ ಉಸ್ತುವಾರಿ ಸಚಿವರು ಬಂದಿದ್ದರು ಆಮೇಲೆ ಸಾಕಷ್ಟು ಚುರುಕು ಮುಟ್ಟಿತ್ತು ಆ ಸಂದರ್ಭ ರಾಜ್ಯದಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳ ವಾಹನಗಳನ್ನು ತಡೆದು ಅದನ್ನು ತನಿಖೆಗೊಳಪಡಿಸಿ ಕ್ರಮ ಕೈಗೊಳ್ಳುವಂಥ ಒಂದು ಚುರುಕು ಕೂಡ ಆವಾಗ ತಾತ್ಕಾಲಿಕವಾಗಿ ಮುಟ್ಟಿತ್ತು ಆದರೆ ಈ ವರ್ಷ ಮತ್ತೆ ಪುನಃ ಶಾಲೆ ಆರಂಭ ಆಗಿದೆ ಮಳೆಗಾಲ ಆರಂಭ ಆಗಿದೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸರ್ಕಾರ ಮುಂದಾಗಿದೆ ಅನ್ನುವಂಥದ್ದು ಮತ್ತೆ ಇಲಾಖೆ ಏನು ಯಾವ ರೀತಿ ಕ್ರಮ ಕೈಗೊಳ್ತಾ ಇದ್ ಸರಿ ಆ ಘಟನೆ ಆದಾಗ ಸರ್ಕಾರದಿಂದ ಏನು ಆ ಶಿಕ್ಷಣ ಇಲಾಖೆ ಅಂತ ಪರಿಹಾರ ಕೊಡ್ಬೇಕಿತ್ತು ಅದೆಲ್ಲವನ್ನ ಕೊಟ್ಟಿದ್ದೇವೆ ಮತ್ತು ಮುಂದೆ ಈ ರೀತಿ ಆಗ್ಬಾರ್ದು ಅನ್ನೋ ದೃಷ್ಟಿಯಲ್ಲಿ ಎಲ್ಲಾ ಕಾಲೇಜು ಮತ್ತು ಹೈಸ್ಕೂಲ್ ಪ್ರಾಥಮಿಕ ಶಾಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಅವರಿಗೆ ಜವಾಬ್ದಾರಿ ವಹಿಸಿಕೊಂಡಿದ್ದೇವೆ ಆ ಅವರು ಅವರಿಗೆ ತಿಳಿ ಹೇಳಿದ್ದೇವೆ ಇಲಾಖೆ ಅದ್ರ ಬಗ್ಗೆ ಸಹ ಆಕ್ಷನ್ ತಗೊಳ್ಬೇಕಂತ ಚೆಕ್ ಮಾಡ್ಬೇಕಂತ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ ಈಗ ಶಾಲೆ ಪ್ರಾರಂಭ ಆಗಿದೆ ಮತ್ತೆ ಪುನಃ ಎಲ್ಲಾ ಶಾಲೆಯಲ್ಲಿ ಸರಿಯಾಗಿ ಕರೆದು ಅವರಿಗೆ ಜಾಗೃತಿ ವಹಿಸಲಿಕ್ಕೆ ನಾನು ಇಲಾಖೆ ಮುಖಾಂತರ ಪ್ಲಸ್ ನಾನು ಎಲ್ಲಾ ಪ್ರೌಢಶಾಲೆ ಮತ್ತು ಕಾಲೇಜ್ ಮಟ್ಟದಲ್ಲಿ ಪ್ರದಾನ ಮಾಡಿ ಸರ್ ಈಗ ಈಗ ಇನ್ನೊಂದು ವಿಚಾರ ಅಂದ್ರೆ ಆ ಘಟನೆಗೆ ಕಾರಣವಾದಂತಹ ಖಾಸಗಿ ಬಸ್ ಇದೆಯಲ್ಲ ಆ ಬಸ್ಸಿನ ಚಾಲಕನಿಗೆ ಯಾವುದೇ ರೀತಿ ಶಿಕ್ಷೆ ಆಗಿಲ್ಲ ಅನ್ನುವಂಥದ್ದು ಒಂದು ಎರಡನೇದು ನಂಬರ್ ಪ್ಲೇಟ್ ಚೇಂಜ್ ಮಾಡಿಕೊಂಡು ಅದೇ ರಸ್ತೆಯಲ್ಲಿ ಓಡಾಡ್ತಾ ಇದೆ ಇನ್ನೊಂದು ಕೇಳಿ ಬರ್ತಾ ಇದೆ ತಾವು ಶಾಸಕರಾಗಿ ಆ ಆ ಭಾಗದ ನಂಬರ್ ಪ್ಲೇಟ್ ಚೇಂಜ್ ಮಾಡಿ ಓಡಿಸಿದ್ರೆ ಅದ್ರ ಬಗ್ಗೆ ಸೂಕ್ತ ಕ್ರಮ ನಾಳೆ ಬೆಳಿಗ್ಗೆ ಮಾತಾಡ್ತೇನೆ ಮಾಡ್ಲಿಕ್ಕೆ ಆಗುದಿಲ್ಲ ಪ್ಲಸ್ ಆ ಕಾನೂನು ಪ್ರಕಾರ ಅದನ್ನ ಕೋರ್ಟ್ ಇದೆ ಇದ್ರೆ ಚರ್ಚೆ ಆಗ್ತಾ ಆದ್ಮೇಲೆ ಯು ಗೋಪಾಲ್ ಪೂಜಾರಿ ತಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು ನೋಡಿ ಇದು ಒಂದು ವರ್ಷದ ಬಳಿಕ ಇಂತಹ ಒಂದು ಪ್ರಕರಣವನ್ನ ಈತ ಈ ರೀತಿಯ ಒಂದು ಏನು ಕಾನೂನು ಉಲ್ಲಂಘನೆಗಳನ್ನ ಮಾಧ್ಯಮವೇ ತಂದು ಜನರ ಮುಂದೆ ಇಡಬೇಕಾದಂತ ದುರಂತ ಬಂದಿರೋದು ಕೂಡ ಒಂದು ವಿಚಾರ ಈಗ ನ್ಯಾಯಪಾಲಿಕೆ ನ್ಯಾಯ ಅಲ್ಲಿ ಅಲ್ಲಿ ವಿಚಾರಗಳನ್ನು ಪ್ರಸ್ತಾಪ ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಡಿಲೇ ಅನ್ನುವಂಥದ್ದು ಇರುತ್ತದೆ ಬಹುಶಃ ಆದಂಥ ಸಾಕ್ಷಿಗಳು ಅದರದ್ದೇ ಆದಂಥ ಅಲ್ಲಿ ಬರಬೇಕು ಅವ್ರಿಗೆ ಅವರೆಲ್ಲರೂ ಕೋರ್ಟ್ ಮುಂದೆ ಹಾಜರಾಗಬೇಕು ಆ ದೃಷ್ಟಿಯಿಂದ ಅದೊಂದು ಡಿಲೇ ಆಗುತ್ತೆ ಸೊ ಮೇ ಬಿ ಅಲ್ಲಿವರೆಗೆ ಅವ್ರ ಲೈಸೆನ್ಸನ್ನು ಹೋಲ್ಡ್ ಮಾಡಬೇಕು ನನಗೆ ನನ್ಗೆ ಮಟ್ಟಿಗೆ ಇವ್ರು ಹೇಳ್ತಾ ಇದ್ದಾರೆ ಆರ್ ಟಿ ಒಗಳು ಚೆಕ್ ಮಾಡ್ತಾರೆ ಅಂತೇಳಿ ನಿಜಕ್ಕೂ ಆರ್ ಟಿ ಒಗಳಿಗೆ ಅಷ್ಟೊಂದು ಸಮಯ ಇದೆಯಾ ಸಮಯ ಇದೆಯಾ ಮತ್ತು ನೀವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಕೂಡ ಭಾಳ ಮುಖ್ಯ ಅಲ್ಲ ಅವ್ರಿಗೆ ಲೈಸೆನ್ಸನ್ನು ಇಶ್ಯೂ ಮಾಡಿ ಕೊಡೋದ್ರಲ್ಲಿ ದಿನ ಸಾಯಂಕಾಲ ಹೋಗ್ತದೆ ಯಾವ ಆರ್ ಟಿ ಓಗಳು ಕೂಡ ಹೊರಗಡೆ ಬಂದು ಗಸ್ತಿನಲ್ಲಿ ಹೋಗಿ ಮತ್ತು ಯಾವುದೇ ರೀತಿಯಿಂದ ಚೆಕ್ಕಿಂಗನ್ನು ಹೈವೇ ಮೇಲಾಗಲಿ ಬೇರೆ ಸಮಯದಲ್ಲಿ ಮಾಡೋದಾಗಲಿ ಖಂಡಿತವಾಗಿ ಮಾಡೋದಿಲ್ಲ ಟ್ರಾಫಿಕ್ನಲ್ಲಿ ಇರುವಂಥ ಒಂದು ನಾಲ್ಕಾರು ಟ್ರಾಫಿಕ್ ಪೊಲೀಸರುಗಳು ಬೈಕನ್ನುಗಳನ್ನು ಹಿಡ್ಕೊಂಡು ಚೆಕ್ ಮಾಡ್ತಾರೆ ಹೆಲ್ಮೆಟ್ ಇತ್ತೋ ಇಲ್ಲವೋ ಅನ್ನೋದನ್ನು ಚೆಕ್ ಮಾಡ್ತಾ ಹೊರತಾಗಿ ಯಾವುದೇ ಸ್ಪೀಡಿಂಗನ್ನು ಮಾಡ್ತಾ ಇಲ್ಲ ಇದು ಒಂದು ನಂಬರ್ ಟು ವೆರಿ ಇಂಪಾರ್ಟೆಂಟ್ ಥಿಂಗ್ ಇದನ್ನು ಹೇಳುವಂಥ ಸಂದರ್ಭ ಅಂದರೆ ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ಪರಿಣಾಮಕಾರಿಯಾಗಿ ವಾಹನಗಳ ಸ್ಪೀಡಿಂಗನ್ನು ಚೆಕ್ ಮಾಡುವಂತಹ ಒಂದು ವ್ಯವಸ್ಥೆ ಇವತ್ತಿನವರೆಗೆ ನಿರ್ಮಾಣ ಆಗಲಿಲ್ಲ ಆಗಲಿಲ್ಲ ಅಲ್ಲಿ ಇಲ್ಲಿ ನಾವು ಎಲ್ಲೋ ಕೂಡ ಅದೊಂದು ಮೀ ಸ್ಪೀಡ ಅಥವಾ ಅದು ಲೇಸರ್ ಗನ್ಗಳನ್ನ ಸೇರಿಸಿಕೊಂಡು ಮಾಡುವಂಥದ್ದು ಮಾಡ್ತೇವೆ ಅದನ್ನು ಪರಿಣಾಮಕಾರಿಯಾಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗಲಿಲ್ಲ ಇವತ್ತಿಗೂ ಹೌದು ಒಂದು ಇವತ್ತಿನ ಆ ಸ್ಪೀಡನ್ನು ಜಂಪ್ ಮಾಡ್ತಾರೆ ಆ ಸ್ಪೀಡಿನ ಲಿಮಿಟನ್ನು ಜಂಪ್ ಮಾಡ್ತಾರೆ ಅನ್ನೋಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವ್ದು ರೀತಿಯ ಶಿಕ್ಷೆ ಆಗಿದೆ ಕೇವಲ ಉಡುಪಿ ಜಿಲ್ಲೆಯಲ್ಲೇ ತೆಗೆದುಕೊಳ್ಳೋದಾದ್ರೆ ಎಷ್ಟು ಬಸ್ಗಳನ್ನು ಕಳೆದ ಒಂದು ವರ್ಷಗಳಲ್ಲಿ ಈ ಘಟನೆ ನಂತರ ಒಂದು ವರ್ಷದಲ್ಲಿ ಅವುಗಳಿಗೆ ದಂಡವನ್ನು ವಿಧಿಸಲಾಗಿದೆ ಸ್ಪೀಡನ್ನು ಜಾಸ್ತಿ ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ಯಾವುದು ಸ್ಪೀಡ್ ಹೆಚ್ಚಿಗೆ ಆಗಲಿಲ್ವಾ ಅಥವಾ ಒಂದು ವರ್ಷ ಎಲ್ಲರೂ ಕೂಡ ಕಂಟ್ರೋಲ್ನಲ್ಲಿದ್ದಾರಾ ಇಲ್ವಲ್ಲ ಸೊ ಹಾಗಿದ್ರೆ ವ್ಯವಸ್ಥೆಯಲ್ಲಿನ ಲೋಪದೋಷಗಳು ನಾವು ಯಾವುದೋ ಒಂದು ಘಟನೆ ನಡೆದಾಗ ಚಿಂತಾ ಚಿಂತ ಆಕ್ರಾಂತರಾಗ್ತವೆ ಆಮೇಲೆ ಮರ್ತಬಿಡ್ತೀವಿ ಆಮೇಲೆ ಮರ್ತು ಬಿಡ್ತವೆ ನಾಲ್ಕು ದಿನದ ಮಟ್ಟಿಗೆ ಸೊ ಪಬ್ಲಿಕ್ ಮೆಮರಿ ಇಸ್ ವೆರಿ ಶಾರ್ಟ್ ನಮಗೆ ಆ ಇನ್ನೊಂದು ಏನೋ ಘಟನೆ ಆಗುವವರೆಗೂ ಅದು ಏನು ನೆನಪಿರೋದಿಲ್ಲ ಹೋಗ್ ನಾವು ಕ್ರಮವನ್ನು ತೆಗೆದುಕೊಳ್ತೇವೆ ಮತ್ತೊಂದು ಮಾಡ್ತೇವೆ ಮೇ ಬಿ ಇಲೆಕ್ಷನ್ ಬಂತಂದ್ರೆ ಇವ್ರು ನೆನಪು ಬಿಡ್ತಾರೆ ಮುಂದಿನ ಚುನಾವಣೆಗಳು ಏನಾಗುತ್ತೋ ಏನೋ ಇನ್ನೊಂದು ಆರು ತಿಂಗಳಲ್ಲಿ ಎಲ್ಲೋ ಎಲ್ಲೋ ಮತ್ತೆ ಚೇಂಜ್ ಸೊ ಆ ಸಂದರ್ಭದಲ್ಲಿ ಇವ್ರಿಗೂ ನೆನಪಿರಲ್ಲ ಮುಂದ್ ಬಂದವರೆಗೂ ನೆನಪಿರುತ್ತೋ ಇಲ್ಲೋ ಗೊತ್ತಿಲ್ಲ ಅದು ಸೊ ಒಂದು ಪರಿಣಾಮಕಾರಿಯಾಗಿ ಒಂದು ಸಾರ್ವಜನಿಕ ವ್ಯವಸ್ಥೆಯೇ ನಮ್ಮಲ್ಲಿ ನಿರ್ಮಾಣ ಆಗ್ಬೇಕು ಕೇವಲ ಇದನ್ನು ಜನಪ್ರತಿನಿಧಿಗಳು ಮಾಡ್ತಾರೆ ಅಧಿಕಾರಿಗಳು ಮಾಡ್ತಾರೆ ಅನ್ನುವಂತಹ ಒಂದು ಏನಿರ್ತದೋ ಅದನ್ನು ಮಾಡ್ಲಿಕ್ಕಾಗಲ್ಲ ಶಿಕ್ಷಣ ಇಲಾಖೆಗೆ ನಿಜವಾಗಿಯೂ ಟ್ರಾನ್ಸ್ಪೋರ್ಟ್ ಅನ್ನು ಕಂಟ್ರೋಲ್ ಮಾಡುವಂತ ಪವರ್ ಎಲ್ಲಿದೆ ಈಗ ಹೇಳ್ತಾ ಇದ್ರೆ ಶಿಕ್ಷಣ ಇಲಾಖೆಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೇನೆ ಏನಂದ್ರೆ ಅವರ ಶಾಲೆಯ ವಾಹನಗಳನ್ನು ಒಂದು ಕಂಟ್ರೋಲ್ ಅಲ್ಲಿ ಇಟ್ಟುಕೊಳ್ಳುವಂತಹ ಒಂದು ವ್ಯವಸ್ಥೆ ಮಾಡಬಹುದು ಅಷ್ಟೇ ಇನ್ಸ್ಟ್ರಕ್ಷನ್ ಕೊಡ್ಬೋದು ಪ್ರೈವೇಟ್ ಸ್ಕೂಲ್ಸ್ ಗಳ ಮೇಲೆ ಶಿಕ್ಷಣ ಇಲಾಖೆ ಕಂಟ್ರೋಲ್ ಬಹಳ ಲಿಮಿಟೆಡ್ ಇದೆ ಇವತ್ತಿನ ದಿನ ಕರೆಕ್ಟ್ ಬಹಳ ಲಿಮಿಟೆಡ್ ಇದೆ ಈ ಈ ರೀತಿಯಾದಂತಹ ಸಂದರ್ಭದಲ್ಲಿ ಒಂದು ಪೇರೆಂಟ್ಸ್ ಅಂದ್ರೆ ಸಾರ್ವಜನಿಕರೇ ಎತ್ತೆತ್ತುಕೊಂಡು ನಾವು ಒಂದು ಭಾಗಿದಾರಿಯ ಮುಖಾಂತರವೇ ಇದಕ್ಕೊಂದು ಪರಿಣಾಮಕಾರಿಯಾಗಿ ತರಬಹುದು ತರಬಹುದು ಒಂದು ನಾವು ಇದಕ್ಕಿಂತ ಮೊದಲು ರಸ್ತೆ ಸುರಕ್ಷತೆ ಮತ್ತು ಆ ಮೂವಡಿ ಘಟನೆಗೆ ಸಂಬಂಧಪಟ್ಟಾಗೆ ಅವತ್ತು ಉಸ್ತುವಾರಿ ಸಚಿವರಾಗಿರತಕ್ಕಂತಹ ಪ್ರಮೋದ್ ಮಧುರಾಜ್ ಏನು ಹೇಳಿದ್ರು ಅನ್ನೋದನ್ನ ನಾವು ನೋಡ್ಕೊಂಡ್ಬರೋಣ ಸುಲಭ ಇಂಥದ್ದೆಲ್ಲ ಮಾಡಬೇಡಿ ಅಂತ ಸೂಚನೆ ಕೊಡಲಿಕ್ಕೆ ಅದನ್ನು ಮಾಡಲಿಕ್ಕೆ ಲಾ ಮಾಡಲಿಕ್ಕೆ ರೂಲ್ಸ್ ಎಲ್ಲವೂ ಇದೆ ಈಗ ಒಂದು ಹೋಮಿನಲ್ಲಿ ಐದೇ ಜನ ತೆಗೆದುಕೊಂಡು ಹೋಗ್ಬೇಕು ಫೋರ್ ಪ್ಲಸ್ ಒನ್ ಅಂತ ಎಲ್ಲ ರೂಲ್ಸ್ ಇದೆ ಕಾನೂನಿದೆ ಉಲ್ಲಂಘನೆ ಆಗುವುದನ್ನು ತಡೆಯುವುದು ಹೇಗೆ ಎಂಬತಕ್ಕಂಥದ್ದು ಉಲ್ಲಂಘನೆ ಎಲ್ಲರೂ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಯಾವ ರೀತಿಯಲ್ಲಿ ಒಂದು ಹತೋಟಿಗೆ ತರಬೇಕು ಎಂಬುದರ ಬಗ್ಗೆ ಎಲ್ಲರನ್ನ ವಿಶ್ವಾಸ ತೆಗೆದುಕೊಂಡು ಮಾಡಬೇಕು ಬಿಟ್ಟರೆ ನಾವು ಕ್ರಮ ತೆಗೆದುಕೊಳ್ತೀವಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಬೆದರಿಕೆಯಿಂದ ಇದನ್ನು ಸಮಸ್ಯೆಯನ್ನು ಆಗೋದಿಲ್ಲ ಸೊ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇಂಥ ಘಟನೆ ಇನ್ನು ಮುಂದೆ ನಿಮ್ಮ ಶಾಲೆಯಲ್ಲಿ ನಡೆದ್ರೆ ಹೇಗೆ ಆಗುತ್ತೆ ಏನು ಅಂತ ಅವರಿಗೆ ಎಚ್ಚರಿಕೆ ಕೊಡೋದ್ರ ಮೂಲಕ ಒಂದು ಒಂದು ವಿಶೇಷವಾದಂಥ ಅವೇರ್ನೆಸ್ಸನ್ನು ಜಾಗೃತಿಯನ್ನು ಮೂಡಿಸಬೇಕು ಎಲ್ಲ ಕಾನೂನಿನ ಮೂಲಕ ಅಥವಾ ಶಿಕ್ಷೆಯ ಮೂಲಕ ಪರಿಹರಿಸಲಿಕ್ಕೆ ಆಗೋದಿಲ್ಲ ಕೆಲವೊಂದು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇದಕ್ಕೆ ಪರಿಹಾರ ಹುಡುಕುವ ನಿಟ್ಟಿನಲ್ಲಿ ನಾವು ಜಿಲ್ಲಾಡಳಿತ ಸಂಪೂರ್ಣವಾಗಿ ಬದ್ಧರಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಬೇಕು ಹೇಳಿ ಈಗಾಗಲೇ ಮಾತಾಡಿದ್ದೇನೆ ಶಿಫಾರಸ್ ಮಾಡಿ ಅಂತ ಹೇಳಿದ್ದೇನೆ ಯಾಕಂದರೆ ಇದಕ್ಕೆ ಪ್ರೆಸಿಡೆಂಟ್ ಯಾವುದಾದ್ರು ಇದೆಯಾ ಇಂಥದ್ದೇ ಘಟನೆ ಬೇರೆ ಎಲ್ಲಾದರೂ ನಡೆದಂಥ ಸಂದರ್ಭದಲ್ಲಿ ಪರಿಹಾರ ಕೊಟ್ಟಿದ್ದಾರೆ ಇಲ್ವೋ ಅಂತ ನಾವು ಚೆಕ್ ಮಾಡಬೇಕಾಗಿದೆ ಸೊ ಹಾಗಾಗಿ ನಾನು ಮುಖ್ಯಮಂತ್ರಿಗಳತ್ರ ಈ ಬಗ್ಗೆ ಚರ್ಚೆ ಮಾಡ್ತೇನೆ ಮತ್ತು ನಮ್ಮ ಸ್ಥಳೀಯ ಶಾಸಕರಾದಂಥ ಗೋಪಾಲ್ ಪೂಜಾರಿ ಅವ್ರ ಜೊತೆ ಕೂಡ ಈ ಬಗ್ಗೆ ಚರ್ಚೆ ಮಾಡಿ ಮುಂದಿನ ಕ್ರಮ ತೆಗೆದುಕೊಳ್ತೇನೆ ಮಾತಾಡ್ಲಿಕ್ಕೆ ಭಾಳ ಸುಲಭ ಇಂಥದ್ದೆಲ್ಲ ಮಾಡಬೇಡಿ ಅಂತ ಸೂಚನೆ ಕೊಡಲಿಕ್ಕೆ ಅದನ್ನು ಮಾಡಲಿಕ್ಕೆ ಇಲ್ಲ ವೀಕ್ಷಕರೇ ಏನು ಹೇಳಿದ್ರು ಕಾನೂನು ಎಲ್ಲ ಸಂದರ್ಭದಲ್ಲೂ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಶಿಕ್ಷೆ ಪನಿಷ್ಮೆಂಟ್ ಅನ್ನೋದು ಎಲ್ಲ ಸಂದರ್ಭಗಳೆಲ್ಲ ಆಗಲ್ಲ ಹಾಗಿದ್ರೆ ಆ ಕಾನೂನು ಯಾಕಿರೋದು ಗೊತ್ತಾ ಈಗ ಪನಿಶ್ಮೆಂಟ್ ಕಾನೂನು ಅನ್ನುವಂಥದ್ದು ಕಾನೂನಲ್ಲಿ ಐ ಪಿ ಸಿ ನಲ್ಲಿ ಈ ರೀತಿಯಾದಂತಹ ಪನಿಷ್ಮೆಂಟ್ಗಳು ಇರ್ತವೆ ಅಂತ ಹೇಳ್ತದೆ ಅದು ಏನು ಒಂದು ಘಟನೆಗೆ ಹೆದರಿಕೆಯನ್ನು ಕ್ರಿಯೇಟ್ ಮಾಡ ಆ ರೀತಿಯಾದಂತಹದ್ದು ಒಂದು ಕಾನೂನು ಶಿಕ್ಷೆ ಕಾನೂನಿನ ಭಯ ಅನ್ನುವಂಥದ್ದು ಕಾನೂನಿನ ಮೀರ್ತೇನೆ ಅನ್ನುವಂಥವ್ರಿಗೆ ಯಾವ ಭಯ ಸೊ ಆಲ್ರೆಡಿ ದೇ ಹ್ಯಾವ್ ಡಿಸೈಡೆಡ್ ನಾನು ಹೋಗ್ತೇನೆಪ್ಪ ನನ್ನ ಮುಂದಿದೆ ನಾನು ನೋಡ್ಕೊಳ್ತೇನೆ ಅನ್ನೋದೇ ಅಲ್ಲ ಬಟ್ ನನ್ನ ಒಂದು ಪ್ರಶ್ನೆ ಏನಂದರೆ ಈಗ ಒಬ್ಬರು ಸಚಿವರು ಆ ರೀತಿ ಪಬ್ಲಿಕ್ನಲ್ಲಿ ಈ ತರ ಹೇಳಿಕೆ ಕೊಟ್ಟಾಗ ಜನಕ್ಕೆ ಕಾನೂನು ಬಗ್ಗೆ ಇರುವಂಥ ಭಯನೂ ಹೊರಟೋಗುತ್ತೆ ಅನ್ನುವಂಥ ಒಂದು ಭಾವನೆ ಇರಲ್ವಾ ಒಂದು ಎರಡನೇದು ಜಾಗೃತಿ ಮೂಡಿಸ್ತೇನೆ ನಾನು ಒಂದು ವರ್ಷ ಆಯಿತು ಈಗ ಆಗಿ ಇವತ್ತಿಗೆ ಒಂದು ವರ್ಷ ಘಟನೆ ಆಗಿ ಇವತ್ತಿಗೆ ಒಂದು ವರ್ಷ ಆಯಿತು ಜಾಗೃತಿ ಏನು ಮೂಡಿಸ್ತಿದ್ದಾರೆ ಎಲ್ಲಿ ಮೂಡಿಸ್ಲಿಕ್ಕೆ ಸಾಧ್ಯ ಆಗಿದೆ ಎಷ್ಟು ಕಡೆ ಜಾಗೃತಿ ರಸ್ತೆ ಸುರಕ್ಷತಾ ಸಪ್ತಾಹ ಅಂತ ಪೊಲೀಸ್ನವರು ಒಂದು ವಾರ ಮಾಡ್ತಾರೆ ಬಿಟ್ಟರೆ ವರ್ಷದಲ್ಲಿ ಅದರ ಇಂಪ್ಲಿಮೆಂಟೇಷನ್ನ ಕೋ ಇಫೆಕ್ಟ್ ಏನಾಗಿದೆ ಎಷ್ಟು ಜನ ಆ ಜಾಗೃತಿಯಿಂದ ಹೋಗಲಿ ಎಷ್ಟು ಪರ್ಸೆಂಟ್ ಬಂದಿರಬಹುದು ಒಂದು ಒಂದು ಐದು ಪರ್ಸೆಂಟ್ ಜನ ಜಾಗೃತಿ ಮೂಡಿಸಿರ್ಬೋದು ಸಾಧ್ಯವೇ ಇಲ್ಲ ಆಗಿದ್ದಿದ್ರೆ ಈ ಪರಿಸ್ಥಿತಿಗಳು ಆಗೋದಿಲ್ಲ ಅಂತ ಕರೆಕ್ಟ್ ಇದು ಒಂದು ಏನಂದರೆ ಸೋಷಿಯಲ್ ಪಾರ್ಟಿಸಿಪೇಷನ್ ಒಂದು ಮುಖ್ಯ ಇದರಲ್ಲಿ ಮಾಧ್ಯಮವೂ ಕೂಡ ಒಂದು ಭಾಗ ಭಾಗ ಒಂದು ಭಾಗವಾಗಿಯೇ ನೋಡ್ಬೇಕಾಗತ್ತೆ ಮಾಧ್ಯಮವನ್ನು ಹೊರಗಿಟ್ಟು ನೋಡ್ಕೊಳ್ಳಿಕ್ಕಾಗಲ್ಲ ಮಾಧ್ಯಮ ಇರಬಹುದು ಶಾಲಾ ಕಾಲೇಜುಗಳು ಆಡಳಿತ ಇರಬಹುದು ಪಾಲಕರು ಪೋಷಕರು ಮತ್ತು ಸ್ಥಳೀಯ ಆಡಳಿತ ಜನಪ್ರತಿನಿಧಿಗಳು ಇವರು ಎಲ್ಲರೂ ಸೇರಿ ಮಾಡಬೇಕಾದಂಥ ಒಂದು ಪ್ರಯತ್ನ ಇದೆ ಇದು ಇವತ್ತು ನಾನು ಹೇಳಿದಾಗ ಕೇವಲ ಒಂದು ಒಂದು ಮಗುವಿನ ಪ್ರಶ್ನೆ ಅಲ್ಲ ಒಬ್ಬ ವ್ಯಕ್ತಿಯ ಪ್ರಶ್ನೆ ಅಲ್ಲ ಕಂಪ್ಲೀಟ್ ದ ಎಂಟೈರ್ ರೋಡ್ ಸೇಫ್ಟಿಯನ್ನು ನಾವು ಗಮನದಲ್ಲಿಟ್ಕೊಂಡು ನಾವು ಇದನ್ನು ವಿಚಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಎಲ್ಲರ ಭಾಗಿದಾರಿಯಿಂದ ಮುಂದುವರಿಯುತ್ತದೆ ಕಾನೂನುಗಳನ್ನ ಎಷ್ಟರ ನೀವು ಮಾಡಕ್ಕೆ ಇದೆ ಎಲ್ಲಕ್ಕೂ ಒಂದೊಂದು ಕಾನೂನು ನಿಜ ಆಯ್ತು ಈ ಘಟನೆ ಆದಮೇಲೆ ಒಂದು ಹೊಸ ಕಾನೂನು ಬರ್ತದೆ ಅನ್ನೋ ಅನ್ಕೊಳ್ಳೋಣ ಆ ಕಾನೂನು ಬಂದ ಮೇಲೆ ಅದನ್ನು ಪಾಲನೆ ಮಾಡೋರು ಯಾರು ಹಾಂ ನಾ ಆಗಲಿಲ್ಲಲ್ವಾ ಸಿಂಪಲ್ ನಿರ್ಭಯಾ ಕೇಸ್ ಆದಮೇಲೆ ಇಡೀ ದೇಶದಲ್ಲಿ ಎಷ್ಟೊಂದೆಲ್ಲ ಗಲಾಟೆ ಅದು ಆದರೆ ನಿಜಕ್ಕೂ ಆ ರೀತಿಯಾದಂಥ ಘಟನೆಗಳು ನಿಂತಿದ್ದಾವೆ ಅಂದರೆ ಎಲ್ಲೋ ಒಂದು ಕಡೆ ಕಾನೂನಿನ ಬಗ್ಗೆ ನಮಗೆ ಹೆದರಿಕೆ ಇಲ್ಲ ಅನ್ನುವಂಥದ್ದನ್ನು ಜನಪ್ರತಿನಿಧಿಗಳು ಅಥವಾ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರೋರು ಅವರೇ ಏನಾಗುತ್ತೆ ಬಿಡೋ ಏನೋ ಒಂದು ಕನ್ಸನ್ಸಸ್ ನೋಡೋಣ ಅನ್ನೋ ಸಂದರ್ಭದಲ್ಲಿ ಹಾ ಇದೆಯಲ್ಲ ಆಪ್ಷನ್ ಇದೆಯಲ್ಲ ಹೌದು ಆಪ್ಷನ್ ಇದೆಯಲ್ಲ ಈ ರೀತಿಯಾದಂಥ ಅಂದರೆ ಏನೋ ಮಾಡ್ತಾರಪ್ಪ ಮುಂದೆ ಏನೋ ಅಮೆಂಡ್ಮೆಂಟ್ ಬರ್ತದೆ ನಾನೆಲ್ಲೋ ಸೇಫಾಗಿ ಉಳಿ ಉಳಿತೇನೋ ಅನ್ನುವಂಥದ್ದನ್ನು ನಾಳೆ ಒಂದು ವರ್ಷದಲ್ಲಿ ಇವತ್ತಿನ ದಿವಸ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿರೋ ಸಂದರ್ಭದಲ್ಲಿ ನಿಜಕ್ಕೂ ಎಷ್ಟು ಜನ ಸಾಕ್ಷಿಗಳು ಮುಂದೆ ಬಂದು ಹೇಳಿದ್ದಾರೆ ಅಲ್ವಾ ಸೊ ನಾವು ಕೂಡ ನಮ್ಮ ಜವಾಬ್ದಾರಿಯನ್ನು ಪೊಲೀಸ್ ವ್ಯವಸ್ಥೆಗೆ ಒಂದು ತನಿಖೆ ವ್ಯವಸ್ಥೆಗೆ ನ್ಯಾಯಾಂಗ ವ್ಯವಸ್ಥೆಗೆ ಪೂರಕವಾಗಿ ನಾವು ನಡ್ಕೊಂಡಿದ್ದೇವ ಅನ್ನುವಂಥದ್ದನ್ನು ಒಂದು ಜವಾಬ್ದಾರಿಯುತವಾಗಿ ನಾವು ವಿಚಾರ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ನಿಲ್ಲ ಆನ್ಸರ್ ಬರ್ತದೆ ನಮ್ಗೆ ನೋ ಆನ್ಸರ್ಗಳು ಜಾಸ್ತಿ ಬರ್ತವೆ ಹಾಗಾದಾಗ ಘಟನೆಗಳು ಅಂದ್ರೆ ಕ್ರೈಮ್ ಅನ್ನ ತಡೆಯಾಗಲ್ಲ ಅನ್ನುವಂಥದ್ದು ಒಂದು ಆ ಪ್ರಮುಖವಾಗಿ ಸ್ಪೀಡಿಂಗ್ ಬಗ್ಗೆ ಸ್ಪೀಡಿಂಗ್ ಬಗ್ಗೆ ಅದು ಖಾಸಗಿ ವಾಹನ ಇರಬಹುದು ಸರ್ಕಾರಿ ವಾಹನ ಇರಬಹುದು ಅಥವಾ ಯಾವುದೋ ವೈಯಕ್ತಿಕ ವಾಹನಗಳು ಕಾರು ಆ ರೀತಿಯಾದಂಥ ವಾಹನಗಳಿರ್ಬೋದು ನಾವು ಜವಾಬ್ದಾರಿಯುತವಾಗಿ ಮಾಡಬೇಕು ಪೊಲೀಸರು ಹಲವು ಅಲ್ಲಿ ಅವನು ಇಟ್ಟಿದಾರಾ ಇಲ್ವಾ ಅನ್ನುವಂಥದ್ದಕ್ಕಿಂತ ನಾವು ಈ ಈ ಈ ಝೋನ್ನಲ್ಲಿ ಇರುವಂಥದ್ದು ಟ್ವೆಂಟಿ ಲಿಮಿಟ್ಸ್ ಇದೆ ಫೋರ್ಟಿ ಲಿಮಿಟ್ಸ್ ಇದೆ ಮೇಂಟೈನ್ ಮಾಡಬೇಕು ರೋಡ್ ಸೇಫ್ಟಿ ಇಸ್ ದೇರ್ ಏನು ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಇರುತ್ತದೆ ಆ ಇನ್ಸ್ಟ್ರಕ್ಷನ್ ಮುಖಾಂತರ ಹೋಗುವಂಥದ್ದು ಒಂದು ಎರಡನೇದಾಗಿ ಕೆಲವೊಂದಿಷ್ಟು ಸ್ಟ್ರಿಂಜೆಂಟ್ ಆ್ಯಕ್ಷನ್ಗಳನ್ನು ನಾವು ಮಾಡಬೇಕಾಗತ್ತೆ ಆರ್ ಟಿ ಒಗಳಲ್ಲಿ ಮತ್ತು ಟ್ರಾಫಿಕ್ ರೂಲ್ಸ್ಗಳಲ್ಲಿ ಟ್ರಾಫಿಕ್ ಪೊಲೀಸ್ನಲ್ಲಿ ಸ್ಟ್ರಿಕ್ಟ್ಲಿ ಅವರ ಲೈಸೆನ್ಸ್ ಆಕ್ಸಿಡೆಂಟ್ ಈ ರೀತಿ ಸರ್ ಈಗ ನೀವು ಟ್ರಾ ಆರ್ ಟಿ ವಿಚಾರ ಬಂದಾಗ ನನಗೊಂದು ಒಂದು ನನಗಿರೋ ಒಂದು ಡೌಟ್ಸ್ ಹೇಳ್ಬಿಡ್ತೇನೆ ಅತ್ಯಂತ ಹೆಚ್ಚು ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚು ಕರಪ್ಟ್ ಆಗಿರುವಂತಹ ಎರಡು ಇಲಾಖೆಗಳಲ್ಲಿ ಬಹಳ ಮುಖ್ಯವಾದ ಇಲಾಖೆ ನಾವು ಹಾಗೆ ಒಂದು ಇಲಾಖೆ ರೆವಿನ್ಯೂ ಇನ್ನೊಂದು ಇಲಾಖೆ ಆರ್ ಟಿ ಒ ಯಾಕೆಂತ ಕೇಳಿದರೆ ನನಗೆ ಸಾಕಷ್ಟು ಜನ ಹೇಳಿದರು ಈ ಪ್ರೈವೇಟ್ ಬಸ್ಗಳು ಓಡಾಡ್ತಾವಲ್ಲ ಎಕ್ಸ್ಪ್ರೆಸ್ ಅಥವಾ ಸೆಟ್ಲ್ ಏನು ಲೋಕಲ್ ಸಿಟಿ ಬಸ್ಗಳು ಇವರಿಗೆ ಸ್ಪೀಡ್ ಲಿಮಿಟ್ ಇದೆ ಈ ಸ್ಪೀಡ್ ಲಿಮಿಟಿಗೆ ಏನು ಕೇಬಲ್ ಬರುತ್ತಲ್ಲ ಸರ್ ಗವರ್ನರ್ ಗವರ್ನರ್ ಸ್ಪೀಡ್ ಗವರ್ನರ್ ಆ ಗವರ್ನರ್ನ ಕೇಬಲ್ ಎಂಡ್ ಇದೆಯಲ್ಲ ನೀವು ಎಂಡ್ ನೋಡಿ ಎಂಡ್ ಇನ್ನೂ ಎಲ್ಲಿ ಟಚ್ ಆಗಬೇಕು ಅಲ್ಲಿ ಟಚ್ ಆ ಕೇಬಲ್ ಹಿಂಗೆ ಎಳೆದು ಇನ್ನೊಂದು ಕಡೆ ಕಟ್ಟಿರ್ತಾರೆ ಸರ್ ಯಾವಾಗ ಪಾಸಿಂಗ್ ಆಗುತ್ತೆ ಆ ವೈರ್ ಹಿಂಗೆ ಎಳೆದು ನೋಡ್ತಾರೆ ಆರ್ ಟಿ ಜೊತೆಗಿರುವವರು ಟೈಟ್ ಇದೆ ಸ್ಪೀಡ್ ಗವರ್ನರ್ ಇದೆ ಅಂತ ಪಾಸ್ ಮಾಡಿಬಿಡ್ತಾರೆ ಇಂತಹ ಆರ್ ಟಿ ಒ ಅಧಿಕಾರಿಗಳನ್ನು ಇಟ್ಟುಕೊಂಡು ರಸ್ತೆ ಸುರಕ್ಷತೆ ಹೇಗೆ ಮಾಡಲಿಕ್ಕೆ ಸಾಧ್ಯ ಸರ್ ಪೊಲೀಸ್ನವರು ಏನು ಮಾಡಬಹುದು ಖಂಡಿತವಾಗಿ ಇದು 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 ಅದೇ ಅದೇ ವ್ಯವಸ್ಥೆಯಲ್ಲಿ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕಾಗುತ್ತೆ ಪೂರ್ಣವಾಗಿ ರಸ್ತೆಯ ಸುರಕ್ಷತೆಯ ಒಂದು ವ್ಯವಸ್ಥೆ ಏನಿದೆಯೋ ಆ ವ್ಯವಸ್ಥೆಯಲ್ಲಿ ನಾವು ಬದಲಾವಣೆ ಆಗಬೇಕು ಮತ್ತು ಅಧಿಕಾರಿಗಳು ಏನು ಜವಾಬ್ದಾರಿತ ಸ್ಥಾನದಲ್ಲಿ ಕೂತಿದ್ದಾರೋ ಅವರು ನಿಜವಾಗಿ ನೋಡಬೇಕು ಅದನ್ನ ನಾನು ಇವತ್ತಿನ ದಿವಸ ಇದನ್ನು ಪಾಸಿಂಗನ್ನು ಕೊಡಬಹುದು ಬಟ್ ಇಪ್ಪ ಇನ್ನು ನಾಲ್ಕು ವರ್ಷ ಆರು ವರ್ಷದ ಮೇಲೆ ನಿಜವಾಗಿಯೂ ಆ ಪಾಸಿಂಗನ್ನು ಕೊಟ್ಟಂತ ಸಂದರ್ಭದಲ್ಲಿ ಅದ್ರ ಜವಾಬ್ದಾರಿ ಬಳಕೆ ಆಗ್ತದ ಕಂಡೀಷನ್ ಅನ್ನುವಂಥದ್ದನ್ನು ನಾವು ನೋಡ್ಲಿಕ್ಕೆ ಶಕ್ ಇಲ್ಲ ಯಾರಿಗೋ ಒಬ್ಬರಿಗೆ ಇವತ್ತಿನ ದಿವಸ ಡ್ರೈವಿಂಗ್ ಡ್ರೈವಿಂಗ್ ಲೈಸೆನ್ಸ್ ಅನ್ನು ತಗೊಳ್ಳಿ ಇವತ್ತಿನ ದಿವಸ ಅವ್ರು ಏನೋ ಒಂದು ಆರು ಸಾವಿರ ಹತ್ತು ಸಾವಿರ ಏನೋ ಒಬ್ಬ ಏಜೆಂಟ್ ಕೊಟ್ಟು ಮತ್ತೊಬ್ಬರಿಗೆ ಕೊಟ್ಟು ಲೈಸೆನ್ಸ್ ತೆಗೆದುಕೊಳ್ಬಹುದು ಆ ಲೈಸೆನ್ಸ್ ಅನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ ನಿಜವಾಗಿ ಸದ್ಬಳಕೆ ಆಗತ್ತ ವಾಹನ ಓಡಿಸ್ಲಿಕ್ಕೆ ಬರ್ದಿದ್ರೆ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಅವ್ರಿಗೆ ಕೊಟ್ಟು ಲಂಚವನ್ನು ಕೊಟ್ಟು ಲೈಸೆನ್ಸ್ ಯಾಕೆ ತಗೊಳ್ಬೇಕು ಆ ರೀತಿ ಆದಂತ ಒಂದು ನಿರ್ಲಕ್ಷ್ಯತನದಿಂದ ಬೇಜವಾಬ್ದಾರಿತನದಿಂದ ನೀವು ವಾಹನ ಚಾಲನೆ ಮಾಡೋದಿದ್ರೆ ಯಾಕೆ ಬೇಕು ಲೈಸೆನ್ಸ್ ಸಂಪೂರ್ಣವಾಗಿ ಅದನ್ನ ಮಾಡಿ ಸಂಪೂರ್ಣ ಟೆಸ್ಟಿಂಗ್ ಮಾಡಿ ಇವತ್ತಿನ ದಿವಸ ಟೂ ಲೇಯರ್ ಸಿಸ್ಟಮ್ ಬಂದಿದೆ ನಾಲ್ಕು ಲೇಯರ್ ಮಾಡಿ ಇನ್ನು ಎಸ್ ಅದನ್ನಲ್ಲಿ ಸೊ ಒಂದು ಒಂದು ಸ್ಟ್ರಿಂಜೆಂಟ್ ಆಕ್ಷನ್ ಅನ್ನ ನಮ್ಗೆ ನಮ್ಮ ಸಿಸ್ಟಮನ್ನು ನಾವು ಫೋರ್ಸ್ಗೆ ತರದೇ ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯಾದ ಘಟನೆಗಳು ಪದೇ ಪದೇ ಮರುಕಳಿಸ್ತವೆ ಈ ರೀತಿಯಾದಂಥ ಏನು ಒಂದು ವರ್ಷಕ್ಕೆ ಮಾಡ್ಬೋದು ಎರಡು ವರ್ಷಕ್ಕೆ ಈ ರೀತಿಯಾದಂಥ ವಾರ್ಷಿಕ ಈ ರೀತಿ ನೆನಪು ಮಾಡಿಕೊಳ್ಳೋದಕ್ಕಿಂತ ದಯವಿಟ್ಟು ಇದು ಒಂದು ಜವಾಬ್ದಾರಿಯ ನಮ್ಮ ನಮಗೆ ಇರುವಂಥದ್ದು ಅಂತ ನಾವು ಅರಿತುಕೊಂಡು ಇದಕ್ಕೆ ಒತ್ತಡವನ್ನು ಹಾಕೋದೇ ಒಂದು ಮೇಜರ್ ಅಂತ ನಾನು ಅನ್ಕೊಳ್ತೇನೆ ಇದು ಮಾಧ್ಯಮ ಆಗಿರ್ಬೋದು ಸಾರ್ವಜನಿಕ ಆಗಿರ್ಬೋದು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಬಗ್ಗೆ ನೀವು ಅವ್ರಿಗೆ ಆಯ್ತು ಇದೊಂದು ಘಟನೆ ಮುಂದೆ ಇನ್ನೊಂದು ಘಟನೆ ಅಷ್ಟೇ ಸೊ ಅವರು ಇದ್ರ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳುವಂಥ ಪ್ರಸಂಗವೇ ಇಲ್ಲ ಅಲ್ಲೇ ನೋಡಿ ಈ ರೀತಿಯಾದಂಥ ಹಿಂದೆ ಆದಂಥ ಘಟನೆಗಳು ಅಂತ ಕೇಳುವಂಥ ಸಂದರ್ಭದಲ್ಲಿ ಹಿಂದೆ ಘಟನೆಗಳು ಆಗಿರಬೇಕು ಅದು ಆಗಬೇಕು ಅಂತ ಇನ್ನು ಮುಂದೆಗೂ ಆಗಬೇಕು ಅಂತ ಅನ್ನೋದು ಅದು ಅಂದರೆ ಅದು ಅವರು ಇಂಟೆನ್ಷನಲ್ಲಿ ಹೇಳಿದ್ದಲ್ಲ ಈ ಬಗ್ಗೆ ನಾವು ಚರ್ಚೆಯನ್ನು ಮುಂದುವರ್ಸೋಣ ಶ್ರೀರಾಜ್ ಗುಡಿ ಅವರೇ ವೀಕ್ಷಕರೇ ನಮ್ಮ ಚರ್ಚೆ ಮುಂದುವರಿತದೆ ಅದಕ್ಕಿಂತ ಮೊದಲೊಂದು ಪುಟ್ಟ ವಿರಾಮ ಶಿಕ್ಷಕರ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ಇವತ್ತಿನ ಚರ್ಚೆ ಬಹಳ ಬಹಳ ಗಂಭೀರವಾದಂತಹ ಒಂದು ದುರ್ಘಟನೆಯ ಬೇಸ್ ಮೇಲೆ ನಾವು ಇವತ್ತಿನ ಚರ್ಚೆ ಮಾಡ್ತಾ ಇದ್ದೀವಿ ದುರಂತಕ್ಕೆ ಒಂದು ವರ್ಷ ಆದ ಹಿನ್ನೆಲೆಯಲ್ಲಿ ಈ ಒಟ್ಟಾರೆಯಾಗಿ ಏನು ರೋಡ್ ಯೂಸರ್ಸ್ ನಂಗೆ ಭಾಳ ಇಷ್ಟವಾದಂತಹ ಪದ ಶ್ರೀರಾಜ್ ಗುಡಿ ಅವರು ಹೇಳಿರೋದು ರೋಡ್ ಯೂಸರ್ಸ್ ಏನು ಫಾಲೋ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಜಾಗೃತಿಗಳನ್ನ ನಾವು ಪಡ್ಕೊಳ್ಬೇಕು ನಮ್ಮ ಭವಿ ನಮ್ಮ ಜೀವ ಹಾನಿಗೆ ಮುಖ್ಯವಾಗಿ ನಮ್ಮ ಎದುರುಗಡೆ ಜೀವ ಹಾನಿಯ ತಪ್ಪಿಸಿಕೊಳ್ಳಿಕ್ಕೆ ನಾವೇನು ಮಾಡಿಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಬಹಳ ಮುಖ್ಯವಾದಂತಹ ಚರ್ಚೆಯನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ ಈ ಮಧ್ಯದಲ್ಲಿ ನಮ್ಮ ಜೊತೆ ಮಾತಾಡ್ತಾ ಗೋಪಾಲ್ ಪೂಜಾರವರು ಹೇಳಿದರು ಸಂಬಂಧಪಟ್ಟ ಇಲಾಖೆಯಿಂದ ಯಾವ ರೀತಿಯಲ್ಲಿ ಅವರಿಗೆ ಶಾಲಾ ಮಕ್ಕಳ ಏನು ಅವರು ಇಹಲೋಕ ತ್ಯಜಿಸಿದ್ದಾರೆ ಅವರು ಭವಿಷ್ಯದಲ್ಲಿ ಯಾವುದೋ ಒಂದು ಒಂದು ಒಳ್ಳೆಯ ಪ್ರತಿಭಾನ್ವಿತರಾಗಬೇಕಾದಂತಹ ಮಕ್ಕಳಿಗೆ ಅವರ ಮನೆಯವರಿಗೆ ಏನು ಪರಿಹಾರ ಕೊಡಲಿಕ್ಕೆ ಇಲಾಖೆಯಿಂದ ಶಿಕ್ಷಣ ಇಲಾಖೆಯಿಂದ ಪ್ರಯತ್ನ ಮಾಡಿದ್ದೇವೆ ಅಂತ ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ಆಗಿದೆ ಅನ್ನುವಂಥದ್ದು ನಮ್ಮ ಗಮನಕ್ಕಂತೂ ಬಂದಿಲ್ಲ ಬಟ್ ಇವತ್ತು ಗೋಪಾಲ್ ಪೂಜಾರವರು ಹೇಳಿದರು ಆದರೆ ಪ್ರಮೋದ್ ಮಧುರಾಜ್ಯ ಅವರು ಮಾತಾಡ್ತಾ ಹೇಳಿದರು ಈ ಥರದ ಇನ್ಸಿಡೆಂಟುಗಳು ಈ ಹಿಂದೆ ಆಗಿದೆಯಾ ಅದನ್ನು ನೋಡಿಕೊಂಡು ನಾವು ಪರಿಹಾರ ಕೊಡ್ತೇವೆ ಅನ್ನೋಂಥದ್ದು ಇಲ್ಲಿ ಪರಿಹಾರದ ವಿಚಾರ ಮುಖ್ಯ ಅಲ್ಲ ವೀಕ್ಷಕರೇ ನಾವು ಗಮನಿಸಬೇಕು ಒಂದು ಘಟನೆ ಆದಾಗ ಒಂದು ಒಂದು ದುರಂತ ಆದಾಗ ನಾವು ಯಾವ ರೀತಿ ಒಂದು ಸಾಂತ್ವನವನ್ನು ಹೇಳ್ತೇವೆ ಮತ್ತು ಅಂತಹ ತಪ್ಪುಗಳು ಮುಂದೆ ಆಗದೇ ಇದ್ದ ಹಾಗೆ ಆಗದೇ ಇರುವ ಹಾಗೆ ನಾವು ಯಾವ ರೀತಿ ಆ್ಯಕ್ಷನ್ಗೆ ಬರ್ತೇವೆ ಅನ್ನುವಂಥದ್ದು ಬಹಳ ಮುಖ್ಯ ಅಂತ ನನಗೆ ಅನ್ನಿಸ್ತದೆ ಆದರೆ ಇಲ್ಲಿ ಬಹು ಕೇವಲ ನಿಮಗೆ ಪರಿಹಾರದ ಒಂದು ಒಂದು ಗಂಟನ್ನು ತೋರಿಸಿ ಒಂದು ಆಸೆಯನ್ನು ತೋರಿಸಿ ಎಲ್ಲೋ ಒಂದು ಕಡೆ ಆ ಘಟನೆಯನ್ನು ಮರೆತು ಮತ್ತು ಮತ್ತೆ ಅದು ಅಂಥದ್ದೇ ಘಟನೆಗಳಾಗುವಂಥದ್ದು ಒಂದು ಪ್ರಕ್ರಿಯೆ ಇದೆಯಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಶಿವರಾಜ್ ಗುಡಿ ಖಂಡಿತವಾಗಿ ಸೊ ಈಗ ನಮ್ಗೆ ಈಗ ಇಲ್ಲಿ ನಮ್ಮ ಈ ಮತ್ತೆ ಪುನಃ ನಾವು ಈ ವಿಚಾರವನ್ನು ಇಟ್ಟುಕೊಂಡು ನಾವು ಮಾತಾಡೋದಾದರೆ ಬಹುಶಃ ಈ ಘಟನೆಯನ್ನು ಮರ ಯಾವತ್ತೂ ಮರದಿರುವವರು ಆ ಮಕ್ಕಳ ಮನೆಯವರು ಮಾತ್ರ ಈಗ ಉದಾಹರಣೆಗೆ ಅಲ್ಲಿ ನಾವು ಒಂದು ಗಂಗೂಳಿಯಲ್ಲಿ ಒಂದು ಘಟನೆ ಒಂದು ಕಾರ್ಯಕ್ರಮಕ್ಕೆ ನಾವು ಹೋದಾಗ ಅಲ್ಲಿ ಹೇಳ್ತಾ ಇದ್ರು ಅವರು ಕ್ರಿಶ್ಚಿಯನ್ ಸಮುದಾಯದ ಮಕ್ಕಳು ಅವರಿಗೆ ಅವರ ಬರ್ಡೇಯನ್ನು ಎಲ್ಲಿ ಅವರನ್ನು ದ ಇದು ದಫನ ಮಾಡಿದ್ದಾರೆ ಇದನ್ನು ಹೊಗ್ದಿದ್ದಾರೆ ಅಲ್ಲಿ ತಗೊಬಂದು ಕೇಕ್ ಕತ್ತರಿಸಿ ಆ ಕೇಕನ್ನಲ್ಲಿ ಇಟ್ಟು ಬಂದಂತಹ ಘಟನೆಯನ್ನು ಕೆಲವರು ನೆನಪಿಸ್ಕೊಂಡ್ರು ಆ ಮನೆಯವರು ಪ್ರತಿ ವರ್ಷ ಅಲ್ಲಿ ಈಗ ಒಂದು ವರ್ಷ ಆಯಿತು ಈ ಒಂದು ವರ್ಷದಲ್ಲಿ ಅಲ್ಲಿ ಕೇಕ್ ತಗೊಬಂದರು ಅವರ ಆಟದ ಬೊಂಬೆಗಳನ್ನೆಲ್ಲ ತಗೊಬಂದಿಟ್ಟಿದ್ದಾರೆ ಸೊ ಆ ಪ್ರೀತಿ ಇದೆಯಲ್ಲ ಆ ಒಂದು ಸಂಬಂಧ ಇದೆಯಲ್ಲ ಇನ್ನು ನೀವು ಕೋಟಿ ಕೊಟ್ಟರು ಸಿಕ್ಕಲ್ಲ ಸರ್ಕಾರ ಅಥವಾ ಇನ್ನು ಯಾರು ಪರಿಹಾರ ಕೊಟ್ಟರು ಸಿಕ್ಕಲ್ಲ ಮುಡಿಯೋರೆ ಸೊ ಒಟ್ಟಾರೆಯಾಗಿ ನಮ್ಮ ಪೋಷಕರು ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಎಷ್ಟು ಜಾಗರೂಕರಾಗಿರಬೇಕು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ಇಟ್ಟುಕೊಳ್ಬೇಕು ಒಂದು ಇದೊಂದು ಆರ್ಥಿಕ ದೃಷ್ಟಿಯಿಂದನೂ ಕೂಡ ನೋಡಬೇಕಾಗತ್ತೆ ನಾವು ನಿಜಕ್ಕೂ ನಾನು ಹೆಂಗೆ ಆರಂಭದಲ್ಲಿ ಹೇಳಿದ್ರಿಂದ ನ ಮಕ್ಕಳಿಗೆ ಆ ಒಂದು ವಯಸ್ಸಿನಲ್ಲಿ ಅರ್ಥ ಮಾಡ್ಕೊ ಅರ್ಥ ಮಾಡಿಸೋದು ತುಂಬ ಕಷ್ಟ ಆಗುತ್ತೆ ಖಂಡಿತ ಎಲ್ಲೋ ಒಂದು ಕಡೆ ಫೋರ್ಸ್ ಮಾಡಿರ್ಬೋದೇನೋ ಅವ್ರಿಗೆ ಆ ರೀತಿಯಾದಂಥದ್ದು ಆದರೂ ಕೂಡ ಸಾರಿ ವಿಚಾರ ಮಾಡ್ಕೊಳ್ಳೋದು ಒಳ್ಳೆಯದು ನಾವು ದೂರದ ಶಾಲೆಗಳಿಗೆ ಹಾಕೋದ್ರ ಬದಲಾಗಿ ಸಮೀಪದ ಶಾಲೆಗಳಿಗೆ ನಾವು ಅವ್ರನ್ನ ಆ ರೀತಿಯಾದಂಥದ್ದು ಒಂದು ಅವಾಗ ನಿಮ್ಮ ಅಫೋರ್ಡೆಬಿಲಿಟಿ ಅವ್ರನ್ನ ಸೇಫ್ಟಿ ಇದು ಕೂಡ ಒಂದು ನಿಮಿತ್ತ ಎರಡನೇದು ಖಂಡಿತವಾಗಿ ಸೇಫ್ಟಿ ಈಸ್ ಓನ್ಲಿ ಅಜೆಂಡಾ ಬಿಕಾಸ್ ಎಜುಕೇಶನ್ ಅನ್ನುವಂಥದ್ದು ಕ್ವಾಲಿಟಿ ಮ್ಯಾಟರ್ ಅಲ್ಲಿ ಯಾವ ಶಾಲೆ ಚೆನ್ನಾಗಿದೆ ಅನ್ನುವಂಥದ್ದು ನಾನಂತೂ ಕಲತಿಲ್ಲ ನನ್ನ ಚೆನ್ನಾಗಿ ಕಲಿಯುವಂಥದ್ದು ಇದು ಯಾವ ಯಾವ ಪೇರೆಂಟ್ ಆದ್ರೂ ಇರುವಂತದ್ದು ಅವ್ರದೇ ಆದಂಥ ಕಳಕಳಿ ಅದು ಸೊ ಅಂಥ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿಗಳೇನಿರ್ತದೆ ಅವರೇ ಸ್ವತಃ ಒಂದು ಜವಾಬ್ದಾರಿಯುತವಾದಂಥ ಬಸ್ಗಳನ್ನ ಓಡಿಸಲಿ ಅಥವಾ ಆರ್ ಟಿ ಒಗಳಲ್ಲಿ ವಿಶೇಷವಾಗಿ ಈ ಶಾಲಾ ಬ ಮಕ್ಕಳನ್ನು ತೆಗೆದುಕೊಂಡು ಹೋಗುವಂತಹ ಏನು ಚಾಲಕರಿದ್ದಾರೋ ಅವ್ರಿಗೆ ಆದಂತಹ ಒಂದು ವಿಶೇಷವಾದಂಥ ತರಬೇತಿಗಳನ್ನು ಕೆಲವೊಂದು ಕೊಡಲಿ ಆ ಸಂದರ್ಭದಲ್ಲಿ ಎಷ್ಟೋ ಸಂದರ್ಭದಲ್ಲಿ ಅವ್ರಿಗೆ ಎರಡು ಎರಡು ಮಗುವಿನ ಮಧ್ಯೆ ಫೈಟ್ ಆದಾಗ ಮೇ ಬಿ ಅದನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಿರಲ್ಲ ಅಂದರೆ ಒಬ್ಬ ಶಾಲಾ ಅಂದರೆ ಅವರು ಕೂಡ ಒಂದು ಶೈಕ್ಷಣಿಕ ವ್ಯವಸ್ಥೆ ಒಂದು ಭಾಗವಾಗಿ ನಾವು ನೋಡಿದಾಗ ಚಾಲಕರನ್ನು ಖಂಡಿತವಾಗಿಯೂ ನಾವು ತಿಳಿಸ್ಲಿಕ್ಕೆ ಶಕ್ಯ ಇದೆ ಮೇ ಬಿ ರಸ್ತೆ ಸುರಕ್ಷತೆ ಅನ್ನೋದನ್ನು ಮುಂದೆ ಇಪ್ಪತ್ತು ವರ್ಷ ಮೂವತ್ತು ವರ್ಷದ ನಂತರದ ದೃಷ್ಟಿಯಿಂದ ನಾವು ನೋಡಿದರೆ ಆ ಶಾಲೆಗೆ ಕರೆದುಕೊಂಡು ಹೋಗುವಂತಹ ಏನು ಬಸ್ ಡ್ರೈವರ್ಗಳಿದ್ದರು ತುಂಬ ಬಹುಶಃ ಹೆಲ್ಪ್ ಮಾಡಬಹುದೇನೋ ಈ ಈ ಅದರ ಬಗ್ಗೆ ಜ್ಞಾನ ಮೂಡಿಸ್ಲಿಕ್ಕೆ ಒಂದು ಪ್ರಾಕ್ಟಿಕಲ್ ಒಂದು ಥಿಂಗ್ ಕೂಡ ಇವರೆಲ್ಲ ಆಗಿರ್ತದೆ ಒಂದು ಸುರಕ್ಷತೆ ಅನ್ನುವಂಥದ್ದನ್ನು ರಸ್ತೆ ಮೇಲೆ ಯಾವ ರೀತಿ ನಡೆದಕೊಂಡು ಹೋಗ್ಬೇಕಾದಂತಹದನ್ನ ಆ ಆ ಒಂದು ವ್ಯವಸ್ಥೆಯನ್ನು ನಾವು ನಿರ್ಮಾಣ ಬಹುಶಃ ಕೂಡ ಅಲ್ಲಿ ಕಲಿತಾ ಕಲಿತಾ ಶಾಲೆಗೆ ಹೋಗುವಂತಹ ವಾಹನಗಳಲ್ಲೂ ಕೂಡ ಟ್ರಾಫಿಕ್ಕಿಂಗ್ ಹೆಂಗಿರುತ್ತೆ ಅನ್ನೋದನ್ನ ಅವರು ಅಲ್ಲಿ ಕಲಿತಾರೆ ಅಥವಾ ಶಾಲೆಯಲ್ಲಿ ಶಿಕ್ಷಣದ ವ್ಯವಸ್ಥೆಯಲ್ಲಿ ಟ್ರಾಫಿಕಿಂಗ್ ಅಂದ್ರೆ ಏನು ಸಂಚಾರ ಅಂದ್ರೆ ಏನು ಏನು ಸಿಗ್ನಲ್ಸ್ಗಳಿದೆ ಯಾವ ರೀತಿ ಜಾಗೃತಿ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಬಹುಶಃ ಅವರು ಒಳ್ಳೆಯ ಗೈಡ್ ಆಗುವಂತವರು ಚಾಲಕರು ಆ ಸಂದರ್ಭದಲ್ಲಿ ನಾನು ನನ್ನ ಬಾಲ್ಯವನ್ನ ನಾನು ನೆನಪಿಸ್ಕೊಳ್ಳೋದಾದ್ರೆ ನಾನು ಒಂದನೇ ಕ್ಲಾಸ್ ನಿಂದನೆ ನಾನು ಸರ್ಕಾರಿ ಬಸ್ ನಲ್ಲೇ ಶಾಲೆಗೆ ಹೋದಂತವನು ಸೊ ಇಪ್ಪತ್ತೈದು ಪೈಸೆ ನಾನು ಟಿಕೆಟ್ ಫಸ್ಟ್ ಕೊಟ್ಟಂತವ್ ನಾನು ಇಪ್ಪತ್ತೈದು ಪೈಸೆ ಇತ್ತು ಅರ್ಧ ಟಿಕೆಟ್ ಗೆ ಸೊ ಅಷ್ಟೊಂದು ಕೊಟ್ಟು ನಾನು ಶಾಲೆಗೆ ಹೋದಂತವನು ಸೊ ಎಷ್ಟೋ ಸಂದರ್ಭಗಳಲ್ಲಿ ಡ್ರೈವರು ಕಂಡಕ್ಟರ್ ಅವ್ರದೇ ಆದಂತ ಒಂದು ಅಹ್ ನೇಚರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾ ಇದ್ವಿ ಇವತ್ತಿನ ದಿವಸ ಯಾವುದೇ ಒಬ್ಬ ಪಾಲಕ ಪೋಷಕ ತನ್ನ ಮಕ್ಕಳನ್ನ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆಗೂ ಕಳಿಸೋದಿಲ್ಲ ಸರ್ಕಾರಿ ಬಸ್ ನಲ್ಲೂ ಕಳ್ಸೋದಿಲ್ಲ ಸೊ ಆ ರೀತಿಯಾದಂಥ ವಾತಾವರಣ ಇರೋದರಿಂದಾಗಿ ಸೊ ಒಂದು ಖಾಸಗಿ ವ್ಯವಸ್ಥೆಗಳಲ್ಲಿ ನಾವು ಬ ಬಂದಿರೋದ್ರಿಂದ ಖಾಸಗಿ ವ್ಯವಸ್ಥೆ ನಿರ್ಮಾಣ ಆಗಿರೋದರಿಂದಾಗಿ ಸೊ ಇಲ್ಲಿ ಒಂದು ರೀತಿಯಾದಂಥ ಹೊಸ ಜವಾಬ್ದಾರಿಗಳನ್ನು ನಾವು ನಿರ್ಮಾಣ ಆಗುತ್ತೆ ಫಸ್ಟ್ ಆ್ಯಸ್ ಐ ಸೈಡ್ ಸ್ಪೀಡಿಂಗ್ ಮಧ್ಯೆ ಎಲ್ಲರಿಗೂ ಕೂಡ ಅದೊಂದು ರೀತಿಯಂತ ಜಾಗೃತಿ ಆಗಬೇಕು ಒಂದು ಎರಡನೇದಾಗಿ ಪೋಲೀಸಿಂಗ್ ಪ್ರತಿ ಸರ್ವಾಯಿತು ಪೊಲೀಸ್ ಇರಲ್ರಿ ಪೊಲೀಸ್ ಇರಲ್ರಿ ಅಂತ ಹೇಳಿ ನನಗೆ ಗೊತ್ತಿದೆ ನನ್ನ ಶಾಲೆಯ ಸುತ್ತಮುತ್ತಲು ಸುಮಾರು ಒಂದು ಹತ್ತು ಕ್ರಾಸಿಂಗ್ ಇದೆ ಅಂತ ಅನ್ಕೊಳ್ಳೋಣ ಮ್ಯಾನೇಜ್ ಮಾಡಬಹುದಾ ಅನ್ನುವಂಥದ್ದನ್ನ ಆಡಳಿತ ಮಂಡಳಿ ಈ ರೀತಿ ರೀತಿಯಾದಂತಹ ಅವ್ರದೇ ಸೆಕ್ಯೂರಿಟಿ ಗಾರ್ಡ್ ಗಳನ್ನ ಎಲ್ಲ ಕಡೆ ಹಾಕೊಂಡಿದ್ದಾರೆ ಸ್ಥಳೀಯವಾಗಿ ಏನು ಮೇ ಬಿ ಒನ್ ಅವರ್ ಗ್ಯಾಪ್ ಇರ್ತದೆ ಒಂಬತ್ತರಿಂದೆನ್ ತರ್ಟಿ ಟು ಏಟ್ ಏಟ್ ಫೋರ್ಟಿ ಫೈವ್ ನೈನ್ ಓ ಕ್ಲಾಕ್ ಜನರಲ್ಲಿ ಎಲ್ಲ ಕಡೆ ಶುರು ಸ್ಕೂಲ್ ಶುರು ಆಗುತ್ತೆ ಈ ಒಂದು ಪೀರಿಯಡ್ ನಲ್ಲಿ ಮ್ಯಾಕ್ಸಿಮಮ್ ಟ್ರಾಫಿಕ್ ಇರುವಂತಹ ಅವಧಿ ಸೊ ಈ ಎಲ್ಲ ಒಂದ್ ಕಡೆ ಈ ಯುವಕ ಮಂಡಳಗಳಿವೆ ಯುವತಿ ಮಂಡಳಗಳಿವೆ ಸ್ವಸಹಾಯ ಗುಂಪುಗಳಿವೆ ಇದು ಈ ಮೇಜರ್ ಜಂಕ್ಷನ್ ಅಂತ ಏನು ನಾವು ಕರಿತೇವೆ ಆ ರೀತಿ ಒಂದು ಟಿ ಜಂಕ್ಷನ್ಗಳಲ್ಲಿ ಅಥವಾ ಮೇಜರ್ ಕ್ರಾಸಿಂಗ್ಗಳಲ್ಲಿ ನಿಂತು ನಿಜಕ್ಕೂ ನಾವು ಅದ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಗೆ ನಾವು ಹೆಲ್ಪ್ ಮಾಡ್ಲಿಕ್ಕೆ ಆಗತ್ತಾ ಅನ್ನುವಂಥದ್ದನ್ನ ಸೊ ನಾವು ವಿಚಾರ ಮಾಡಬೇಕಾಗತ್ತೆ ಸೊ ಈ ರೀತಿಯಾದಂಥ ಒಂದು ಭಾಗಿದಾರಿಯ ವಿಚಾರಗಳನ್ನು ಮಾಡಿದಂತ ಒಂದು ಸಂದರ್ಭದಲ್ಲಿ ಬಹುಶಃ ಆಕ್ಸಿಡೆಂಟ್ ಗಳನ್ನ ಕಡಿಮೆ ಮಾಡಬಹುದು ಅನ್ನುವಂಥ ಅಪಘಾತಗಳು ಸೊ ಈಗ ಈ ಎಟ್ ಪ್ರೆಸೆಂಟ್ ನಲ್ಲಿ ಈಗ ನಮ್ಮದು ಹೈವೇಗಳು ಎಕ್ಸ್ಟೆನ್ಷನ್ ಆಗ್ತಾ ಇದೆ ಸರ್ ವರ್ಕ್ಗಳು ಏನು ಈಗ ಈಗಿನ ಮಳೆಗಾಲ ಆರಂಭದಲ್ಲೇ ಸಾಕಷ್ಟು ಪ್ರಾಬ್ಲಮ್ಸ್ಗಳನ್ನು ಕ್ರಿಯೇಟ್ ಇದೆ ಸೊ ಇದಕ್ಕೆ ಯಾರು ಜವಾಬ್ದಾರಿ ಈಗ ಯಾರಿಗೆ ಕೇಳಿದ್ರು ಅದು ಐ ಆರ್ ಬಿ ಅಂತಾರೆ ಇವರು ನವಯುಗ ಅಂತಾರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಅಂತಾರೆ ಇಲ್ಲಿ ಯಾರಿಗೂ ಸೆಂಟ್ರಲ್ ಗೌರ್ಮೆಂಟ್ ರಿಲೇಟೆಡ್ ಯಾರು ಇಲ್ಲ ಹೇಳ್ತಾರೆ ಹೆದ್ದಾರಿ ಪ್ರಾಧಿಕಾರ ಕೇಳಿದ್ರು ಕಾರವಾರ ಹೊನ್ನವರದಲ್ಲಿ ಇದೆ ಅಂತ ಹೇಳ್ತಾರೆ ಸೊ ಇಂಥ ಪರಿಸ್ಥಿತಿಯಲ್ಲಿ ಇಲಾಖೆಗಳು ಮತ್ತು ಸಂಬಂಧಪಟ್ಟವರ ಜವಾಬ್ದಾರಿ ಏನು ಅಂತ ಒಂದು ಒಂದು ನಿಮಿಷದಲ್ಲಿ ಮುಗಿಸಿದೆ ಒಂದು ಹೆದ್ದಾರಿಯನ್ನು ಹೆದ್ದಾರಿಯ ನಿರ್ಮಾಣ ಏನಿದೆ ಇದು ಇದು ಒಂದು ಚಾಲೆಂಜಿಂಗ್ ಆಸ್ಪೆಕ್ಟ್ ಆಗಿ ಹೋಗ್ತಾ ಮಳೆಗಾಲ ಮುಗಿಯೋ ಆರಂಭಕ್ಕಿಂತ ಮುಂಚೆ ಇದು ಮುಗಿಬೇಕಾಗಿತ್ತು ಸಾಕಷ್ಟು ಸಂದರ್ಭಗಳಲ್ಲಿ ಮುಗುದಿಲ್ಲ ಎಷ್ಟೋ ಸಂದರ್ಭಗಳಲ್ಲಿ ಡೈವರ್ಷನ್ಗಳನ್ನು ನಾವು ಅವರು ತೋರಿಸ್ ತೋರಿಸ್ತಾ ಇರೋ ಸಂದರ್ಭದಲ್ಲಿ ಹಿಂದಿನ ಸಾಕಷ್ಟು ನಿರ್ಮಾಣಗಳ ಒಂದು ಖಾಸಗಿ ಗುತ್ತಿಗೆದಾರರಿಗೆ ಸಂಬಂಧಪಟ್ಟು ಅಂತ ನೋಡಿದರೆ ಆರ್ ಬಿ ಮಟ್ಟಿಗೆ ಈ ಭಾಗದಲ್ಲಿ ಸಾಕಷ್ಟು ನೆಗ್ಲಿಜೆನ್ಸ್ ಮಾಡ್ತಾ ಇದೆ ಈಗಿನ ಪರಿಸ್ಥಿತಿಯಲ್ಲಿ ಮಾಡ್ತಾ ಇದೆ ಅನ್ನೋಂಥದ್ದು ಒಂದು ಎರಡನೇದಾಗಿ ಒಂದು ಊರಿನ ಮಧ್ಯದಲ್ಲಿ ರಸ್ತೆ ಹೋಗುವಂಥ ಸಂದರ್ಭದಲ್ಲಿ ನಾವು ಸಾಕಷ್ಟು ಮೇಜರ್ಗಳನ್ನು ತೆಗೆದುಕೊಂಡಿಲ್ಲ ಪ್ರತಿಯೊಂದಕ್ಕೂ ಹೋರಾಟಗಳನ್ನು ಮಾಡ್ಬೇಕಂದ್ರೆ ಸಿಂಪಲ್ ಬನ್ನಂಜೆ ಕ್ರಾಸ್ಗಳಲ್ಲಿ ನಾವು ಅದು ಆ ಬದಿಗೆ ಹೋಗುವಂತ ನೋಡಿದರೆ ನಿಜಕ್ಕೂ ಅದು ಅಲ್ಲಿ ಪೊಲೀಸ್ ವ್ಯವಸ್ಥೆಯಲ್ಲಿ ಹಾಕಿದ್ರೂ ಕೂಡ ಒಂದು ಮೇಜರ್ ಹೈವೇ ನೀವು ಊರನ್ನು ಕಟ್ ಮಾಡ್ತಾ ಇರೋ ಇರುವಂಥದ್ದು ಅದಕ್ಕೆ ನೀವು ಪ್ಯಾರಲಲ್ಲಿ ಏನಾದರೂ ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡಬೇಕಾಗಿತ್ತು ಇಲ್ಲ ಇನ್ನೊಂದು ನಾಲ್ಕು ವರ್ಷ ಮಾಡುತ್ತೆ ಬ್ರಿಡ್ಜ್ ಆಗುತ್ತೆ ಅಂಡರ್ ಪಾಸ್ ಆಗತ್ತೆ ಏನೂ ಆಗಲಿಲ್ಲ ಕೊನೆಗಲ್ಲಿ ಸೊ ಈ ರೀತಿಯಾದಂಥ ಒಂದು ಪಾಸ್ಗಳು ಸುಮಾರಷ್ಟು ಇದೆ ಉಡುಪಿ ಜಿಲ್ಲೆಯ ಉಡುಪಿ ಬೈಂದೂರಿನವರೆಗೆ ಆಗುತ್ತೆ ಎಲ್ಲೋ ಒಂದು ಕಡೆ ನಮ್ಮ ನೆಗ್ಲಿಜೆನ್ಸ್ ಇನ್ ಪ್ಲಾನಿಂಗ್ ಅದು ಕೂಡ ನಮ್ಮ ನಮ್ಮ ಕೊರತೆ ಮೇಜರ್ ಕೊರತೆ ಇಲ್ಲಿ ಕಂಡು ಬರ್ತದೆ ಈ ಸಂದರ್ಭದಲ್ಲಿ ಮುಂದಿನ ದಿನಗಳು ಬಹುಶಃ ಸಮಸ್ಯೆ ಆಗಿಂತ ಯಾಕಂದ್ರೆ ಹೆದ್ದಾರಿ ಪೂರ್ತಿ ನಿರ್ಮಾಣ ಆದ್ರೆ ಅಕ್ಕಪಕ್ಕದಲ್ಲಿ ಕೂಡ ಅವರು ಫೆನ್ಸಿಂಗ್ ಮಾಡಿಬಿಡ್ತಾರೆ ಸೊ ಆ ಬದಿ ಈ ಬದಿ ಆಗಲ್ಲ ಸೊ ಇದು ಮೇಜರ್ ಚಾಲೆಂಜ್ ಆಗಿನೇ ಇದು ಉಳಿತಾ ನಮ್ಮ ಜನಪ್ರತಿನಿಧಿಗಳು ಕೇವಲ ಸ್ಥಳೀಯವಾಗಿ ಅಲ್ಲ ವಿಧಾನಸಭೆ ವಿಧಾನಸಭೆ ವಿಧಾನ ಪರಿಷತ್ ಸದಸ್ಯರಿಲ್ಲ ನಮ್ಮ ಸಂಸತ್ ಸದಸ್ಯರು ಕೂಡ ಇದ್ರ ಬಗ್ಗೆ ಕಾಳಜಿ ವಹಿಸಬೇಕು ಬಹಳ ಮುಖ್ಯ ಹೌದು ಬಹಳ ಮುಖ್ಯವಾಗಿ ಕೂಡ ಎಸ್ 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 ಓಕೆ ಓಕೆ ಥ್ಯಾಂಕ್ ಯು ಶ್ರೀರಾಜ್ ಅವರ ಸಾಕಷ್ಟು ವಿಚಾರಗಳನ್ನು ತಮ್ಮ ನಾ ಜ್ಞಾನವನ್ನು ಜ್ಞಾನದ ಮೂಲಕ ತಾವು ಹೇಳಿದಿರಿ ಬಹುಶಃ ಇದು ಇವತ್ತಿನ ಒಂದು ಈ ಸಂದಿಗ್ಧ ಪರಿಸ್ಥಿತಿ ಒಂದು ದುರ ದುರಂತದ ದಿನ ಇದು ಇವತ್ತು ಕರಾಳ ದಿನ ಅಂತ ಮತ್ತೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಪ್ರಪಂಚವನ್ನು ನೋಡಬೇಕಾದಂತಹ ಕಂದಮ್ಮಗಳು ಪ್ರಪಂಚದ ಅರಿವೇ ಇಲ್ಲದೆ ಒಂದು ಪ್ರಪಂಚವನ್ನು ಬಿಟ್ಟು ಹೋಗುವಂಥ ಒಂದು ಪರಿಸ್ಥಿತಿ ಇದೆಯಲ್ಲ ಅದು ಬಹುಶಃ ಇದು ಅವರು ಮಾಡಿದ ಯಾವುದೇ ತಪ್ಪುಗಳಿಲ್ಲ ಆದರೆ ಎಲ್ಲೋ ಒಂದು ಕಡೆ ನಾವು ಮತ್ತೆ ಮತ್ತೆ ಅದನ್ನು ರೀಕಾಲ್ ಮಾಡಬೇಕಾಗತ್ತೆ ನಮ್ಮ ಲೈಫ್ನಲ್ಲಿ ನಮ್ಮ ಫ್ಯೂಚರ್ನಲ್ಲಿ ನಮ್ಮ ಮಕ್ಕಳ ಫ್ಯೂಚರಿಗೆ ಏನು ಒಳ್ಳೆಯದು ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಾವು ಯಾವ ರೀತಿ ನಮ್ಮ ಮಕ್ಕಳನ್ನು ಬೆಳೆಸಬೇಕು ಅದಕ್ಕೆ ನಮಗೆ ಏನು ಜವಾಬ್ದಾರಿ ಇದೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗ್ತದೆ ವೀಕ್ಷಕರೇ ಇವತ್ತು ಇಷ್ಟೊತ್ತು ನಮ್ಮ ಜೊತೆಗೆ ಶ್ರೀರಾಜು ಗುಡಿಯವರು ನಮ್ಮ ಜೊತೆಗೆ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದರು ಅವರಿಗೆ ಸ್ಪಂದನ ವಾಹಿನಿ ಹಾಗೂ ವೀಕ್ಷಕರ ಕಡೆಯಿಂದ ಧನ್ಯವಾದಗಳು ಸರ್ ವೀಕ್ಷಕರೇ ನಮ್ಮ ಪ್ರತಿ ಬಾರಿಯೂ ವಾಹಿನಿ ವಿಶೇಷ ವಿಚಾರಗಳನ್ನ ಕೈಗೆತ್ತಿಕೊಳ್ಳುತ್ತದೆ ಪ್ರತಿ ಬಾರಿಯೂ ಒಂದು ಚಿಂತನಾತ್ಮಕ ಲಹರಿಗಳ ಜೊತೆಗೆ ಚರ್ಚೆ ಮಾಡ್ತದೆ ಸಾಕಷ್ಟು ವಿಚಾರಗಳನ್ನು ವೀಕ್ಷಕರ ಮುಂದೆ ಇಡಲಿಕ್ಕೆ ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡ್ತದೆ ಬಹುಶಃ ಮೂವಾಡಿ ದುರ್ಘಟನೆಯಂತಹ ಯಾವುದೇ ದುರ್ಘಟನೆಗಳು ಇವತ್ತು ಮಾತ್ರ ಅಲ್ಲ ಯಾವತ್ತೂ ಕೂಡ ನಡೆಯದೇ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಇಲಾಖೆಗಳು ಮತ್ತು ಜನಪ್ರತಿನಿಧಿಗಳು ಸ್ಪಷ್ಟವಾದಂತಹ ಒಂದು ರೂಪುರೇಷೆಯನ್ನು ಮುಂದಾದರೂ ಮಾಡಲಿ ಅಂತ ಅನ್ನುವಂಥ ಒಂದು ವಿಶ್ವಾಸವನ್ನು ಮತ್ತು ಭರವಸೆಯನ್ನು ನಾವು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇವತ್ತಿನ ಈ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ ಮುಕ್ತಾಯಗೊಳಿಸ್ತೇವೆ ನಮಸ್ತೆ